ಈ ದಿನ ನಾವು ಮುಂಡಕ ಉಪನಿಷತ್ತು ಅನ್ನೋ ಉಪನಿಷತ್ತು ಬಗ್ಗೆ ಮಾತಾಡೋಣ. ಒಟ್ಟು ಈ ವರ್ಷ ಅಂದರೆ 2012 ವರ್ಷ ಬೇರೆ ಬೇರೆ ಉಪನಿಷತ್ತುಗಳು, ಒಂದು ತಿಂಗಳಿಗೊಂದು ಉಪನಿಷತ್ತು ತೆಗೆದುಕೊಂಡು ಆ ವಿಷಯ ಉಪನಿಷತ್ ಬಗ್ಗೆ ಪೂರ್ತಿ ಡಿಟೇಲಾಗಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಟೈಮ್ ಸಾಕಲ್ಲ. ಆ ಉಪನಿಷತ್ತುಗಳ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೇನೆ. ಉಪನಿಷತ್ತಿನ ಆ ಸಾರಾಂಶ ಎಸೆನ್ಸ್, ದಿಸ್ ಇಯರ್ ಅಪ್ ಟು ಡಿಸೆಂಬರ್ 2012 ಐ ವಿಲ್ ಸ್ಪೀಕ್ ಆನ್ ವೇರಿಯಸ್ ಉಪನಿಷತ್ಸ್ ಎವ್ರಿ ಮಂತ್. ಆ್ಯಕ್ಚುಲಿ ಐ ಹ್ಯಾವ್ ಮೇಡ್ ಎ ಕ್ಯಾಲೆಂಡರ್. ದೋಸ್ ಹೂ ಆರ್ ನಾಟ್ ಕಮ್ ಫ್ರಮ್ ಶಿವರಾತ್ರಿ ಕ್ಯಾನ್ ಕಲೆಕ್ಟ್ ದಿ ಕ್ಯಾಲೆಂಡರ್ ಫ್ರಮ್ ಆನಂದ್ ನೆಕ್ಸ್ಟ್ ವೀಕ್. ದಿ ಕ್ಯಾಲೆಂಡರ್ ಆಫ್ ವೇರಿಯಸ್ ಉಪನಿಷತ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಇನ್ ದಿಸ್ ಮಂತ್, ಇನ್ ಎವ್ರಿ ಮಂತ್, ಎವ್ರಿ ವೀಕ್, ಎವ್ರಿ ಕ್ಲಾಸ್. ಆಲ್ಸೋ ದಿಸ್ ವಿಲ್ ಬಿ ಕಂಟಿನ್ಯೂಯಿಂಗ್ ಇನ್ ಮೈ ಹೋಮ್ ವಿಚ್ ಇಸ್ ಆನ್ ಸ್ಯಾಟರ್ಡೇ ಸಂಡೇ. ಸೊ ದೋಸ್ ಹೂ ಆರ್ ನಾಟ್ ಏಬಲ್ ಟು ಕಮ್ ಆನ್ ಸ್ಯಾಟರ್ಡೇ ಸಂಡೇ, ದೇ ಕ್ಯಾನ್ ಸಿ ಇನ್ ದಿ ಯೂ ಸ್ಟ್ರೀಮ್ ವಿಡಿಯೋ, ಸೊ ದಟ್ ದಿ ಕ್ಲಾಸಸ್ ವಿಲ್ ಕಂಟಿನ್ಯೂ ಫಾರ್ ಒನ್ ಮಂತ್. ಬಿಕಾಸ್ ಇಫ್ ಐ ಹ್ಯಾವ್ ಟು ಕಂಪ್ಲೀಟ್ ಒನ್ ಉಪನಿಷತ್ ಇನ್ ಒನ್ ಮಂತ್, ಇಟ್ ಟೇಕ್ಸ್ ಅಟ್ ಲೀಸ್ಟ್ ಮೆನಿ ಕ್ಲಾಸಸ್. ಆ ಉಪನಿಷತ್ತುಗಳನ್ನು ಸ್ಯಾಟರ್ಡೇ ಗುರುವಾರ ಇಲ್ಲಿ, ಶನಿವಾರ ಭಾನುವಾರ ನಮ್ಮ ಮನೆಯಲ್ಲಿ, ಹಾಗೆ ಒಂದು ತಿಂಗಳಿಗೆ ಒಂದು ಉಪನಿಷತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಗೆ ಇಲ್ಲಿ ಯಾರಿಗೆ ಬರ್ಲಿಕ್ಕೆ ಆಗಲ್ಲ ಈ ಶನಿವಾರ ಭಾನುವಾರ, ಅವರು ವಿಡಿಯೋ ಸ್ಟ್ರೀಮನ್ನು ನೋಡ್ಕೋಬೋದು, ಯೂ ಸ್ಟ್ರೀಮನ್ನು ನೋಡ್ಬೋದು ಅದನ್ನ ವಿಡಿಯೋನ ಯಾವ ಉಪನಿಷತ್ತು. ಈಗ ಉಪನಿಷತ್ತು ಅಂದರೆ ಏನು? ವಾಟ್ ಈಸ್ ಉಪನಿಷತ್? ಆ ಉಪನಿಷತ್ ವೈ ಶುಡ್ ಯು ಲರ್ನ್ ಅಬೌಟ್ ಉಪನಿಷತ್, ವೈ ಶುಡ್ ಯು ಸ್ಟಡಿ ಅಬೌಟ್ ಉಪನಿಷತ್? ಉಪನಿಷತ್ತು ಏನು ಅದರ ಬಗ್ಗೆ ನಾವೇ ಯಾಕೆ ತಿಳ್ಕೋಬೇಕು? ಉಪನಿಷತ್ತು ಅಂದರೆ ಉಪ ಮೀನ್ಸ್ ಉಪರಿ, ನಮ್ಮನ್ನ ಮೇಲಕ್ಕೆ ತಗೊಂಡು ಹೋಗ್ತದೆ. ನಿಷತ್ ಮೀನ್ಸ್ ಉಪ ಮೀನ್ಸ್ ಮೇಲೆ, ನಿಷತ್ ಮೀನ್ಸ್ ತಗೊಂಡು ಹೋಗುತ್ತದೆ. ಸಮಥಿಂಗ್ ವಿಚ್ ಅಪ್ಲಿಫ್ಟ್ಸ್ ಯು, ಉಪ ಮೀನ್ಸ್ ಅಪ್, ನಿಷತ್ ಮೀನ್ಸ್ ಅಪ್ಲಿಫ್ಟ್ಸ್. ಉಪನಿಷತ್ ಮೀನ್ಸ್ ಸಮಥಿಂಗ್ ಅಪ್ಲಿಫ್ಟ್ಸ್ ಯು ಇಸ್ ಕಾಲ್ಡ್ ಉಪನಿಷತ್. ದೀಸ್ ಆರ್ ದಿ ಗ್ರೇಟೆಸ್ಟ್ ಟೀಚಿಂಗ್ ಆಫ್ ಇಂಡಿಯನ್ ಮಾಸ್ಟರ್ಸ್. ನಮ್ಮ ಭಾರತ ದೇಶದ ಸನಾತನ ಧರ್ಮದ ಅತ್ಯಂತ ಶ್ರೇಷ್ಠವಾದ ಟೀಚಿಂಗ್ಸು ಉಪನಿಷತ್ತು. ಸುಮಾರು 1000 ಉಪನಿಷತ್ತುಗಳಿದ್ದಾವೆ, ಅದರಲ್ಲಿ ಈಗ ಉಳ್ಕೊಂಡದ್ದು 108. ದರ್ ಆರ್ ಅಬೌಟ್ 1000 ಉಪನಿಷತ್ಸ್ ಆ್ಯಂಡ್ ವಾಟ್ ಈಸ್ ರಿಮೈನಿಂಗ್ ಟುಡೇ ಈಸ್ 108. ವಾಟ್ ವಿ ವಿಲ್ ಬಿ ಕವರಿಂಗ್ ಹಿಯರ್ ಮೇ ಬಿ ಅಬೌಟ್ 10 ಉಪನಿಷತ್. Why it is important, Upanishad is, it teaches you how to realize God directly. The way our rishis realized God, namma rishigalu hege bhagavantanu kandru adanna neevu hege kaanabahudu annodanna sakshat swashtavagi helkodu Upanishad. Illa nan bhajane martane, I do bhajan, I do prayer, nan bhajane martane, ದೇವಸ್ಥಾನಕ್ಕೆ ಹೋಗ್ತೇನೆ, ಅಭಿಷೇಕ ಮಾಡ್ತೇನೆ, ಐ ಡೂ ಸೋ ಮೆನಿ ಥಿಂಗ್ಸ್, ಎಲ್ಲ ಮಾಡ್ತೀರಪ್ಪ, ಆರ್ ಯು ಡೂ, ಬಟ್ ಹ್ಯಾವ್ ಯು ರಿಯಲೈಸ್ ಗಾಡ್? ಡೂ ಯು ನೋ ಹೂ ಇಸ್ ಗಾಡ್? ಭಗವಂತನ ಯಾರಿಗೂ ಗೊತ್ತಾ? ಭಗವಂತನ ನೋಡಿದ್ದೀರಾ? ಭಗವಂತನ ಬಗ್ಗೆ ತಿಳ್ಕೊಂಡಿದ್ದೀರಾ? ನಾವು ಭಗವಂತನ ಬಗ್ಗೆ ತಿಳ್ಕೊಂಡಿದ್ದು ಇಲ್ಲಿಂದ ಟಿವಿ ಸೀರಿಯಲ್. ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್ ಥ್ರೂ ಟಿವಿ ಸೀರಿಯಲ್. ಭಗವಂತನ ರೂಪದ ಬಗ್ಗೆ ಕಲ್ಪನೆ ಕ್ಯಾಲೆಂಡರ್ ಭಗವಂತ. ಅವ್ರ ಕಾನ್ಸೆಪ್ಟ್ ಆಫ್ ಗಾಡ್ ಈಸ್ ಕ್ಯಾಲೆಂಡರ್ ಗಾಡ್, ಅವ್ರ ಫೋಟೋ ಗಾಡ್. ಇನ್ ಟೆಂಪಲ್ ವಿ ಗೋ, ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಭಗವಂತನ ರೂಪ ನೋಡ್ತೇವೆ, ಬಟ್ ಆ ರೂಪ ಅಂದ್ರೆ ಏನು ಅದರ ಅರ್ಥ ಇಲ್ಲ, ಗೊತ್ತಿಲ್ಲ. ವಿ ಡೋಂಟ್ ನೋ ವಾಟ್ ಈಸ್ ದಟ್. ನಮ್ಮ ಭಗವಂತನ ಪೂಜೆ ಅಜ್ಞಾನದಲ್ಲಿ,
bhaya mattu bhakti inda kudide. The worship which you do is more out of ignorance and fear, bhaya, and some amount of devotion, bhakti. Adu bhagavantara bagge bhaya irbeku nimge. Yeno madidre yeno agutte, there's a feeling of insecurity. Jnana illidiyappa, where is the true knowledge? ನಿಜವಾದ ಜ್ಞಾನದಿಂದ ಭಗವಂತನ ಪೂಜೆ ಮಾಡಿದಿರಾ? ನಿಜವಾದ ಜ್ಞಾನದಿಂದ ಭಗವಂತನ ಅರ್ಥ ಮಾಡ್ಕೊಂಡಿದ್ದೀರಾ? ಹ್ಯಾವ್ ಯು ಅಂಡರ್ಸ್ಟುಡ್ ಗಾಡ್? ಸೊ ದಿಸ್ ಟೀಚಿಂಗ್ ಆಫ್ ರುಷೀಸ್ ಈಸ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ವಾಟ್ ದೇ ಹ್ಯಾಡ್ ಅಬೌಟ್ ಗಾಡ್. ಕಮ್ಯುನಿಕೇಟ್ ವೆರಿ ವೆರಿ ಕ್ಲಿಯರ್ ಲ್ಯಾಂಗ್ವೇಜ್. ಭಗವಂತನ ಅನುಭವ ಅಂದ್ರೆ ಹೀಗಿರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೆನ ಉಪನಿಷತ್ ಮಂತ್ರಗಳು. ದ ಟೆಲ್ ದ ರಿಯಲೇಷನ್ ಆಫ್ ಗಾಡ್ ಈಸ್ ಲೈಕ್ ದಿಸ್ in a very clear language and clear terms. Unfortunately, most of us don't have exposure to these teachings. Upanishad rupage nam kede illa. Upanishad traditionally is told by a spiritual master, Adhyatma Guru, and to the students. The students used to sit near the feet of the master. Guruvina kaalu balige kutkondu prashne uttaragala roopadalli tilkolta idru. Clarification used to be there. They used to discuss and clarify. It's a two-way communication, it's not a one-way dialogue. It's not a pravachana. Pravachana means continuous monologue, teaching. Whereas Upanishad is a dialogue, a communication, interaction takes place. Upanishad andre guru heltare, shishyaru keltare, avaru banda prashnegalanna uttara heltare. So this, if this two-way communication is not there between the master and the student, no learning takes place. Nanu ashtu pravachana kelide, nanu ashtu adhyatmika lecture kelide, I have listened to so many pravachanas. Has the dialogue happened? ನಿಮ್ಮಲ್ಲಿ ಮಾತುಕತೆ ಆಗಿದೆ ಗುರುವಿನ ಮತ್ತು ಶಿಷ್ಯರ ಮಧ್ಯ? ದಟ್ಸ್ ಅ ಮೊನೊಲಾಗ್. ಮೊನೊಲಾಗ್ ಅಂದ್ರೆ ಒನ್ ವೇ ಕಮ್ಯುನಿಕೇಶನ್, ಒನ್ ವೇ ಟ್ರಾನ್ಸ್ಮಿಷನ್, ಟೆಲಿವಿಷನ್ ಸೀರಿಯಲ್ ಟೈಪ್ ಬ್ರಾಡ್ಕಾಸ್ಟ್. ಅಂಡ್ ದಟ್ಸ್ ಅ ಮೊನೊಲಾಗ್. ನಿಮ್ಮ ತಲೆಯೊಳಗೆ ಏನೋ ಒಂದು ಡೈಲಾಗ್ ಆಗ್ತಾ ಇರೋದು. ದಟ್ಸ್ ಅನ್ ಡೈಲಾಗ್ ವಿಚ್ ಗೋಸ್ ಆನ್ ಇನ್ ಯುವರ್ ಹೆಡ್. ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್, ವಾಟ್ ಈಸ್ ಟಾಟ್, ಈಸ್ ಇಟ್ ಕ್ಲಾರಿಫೈಡ್? ಅದು ಕ್ಲಾರಿಫೈ ಆಗಿದೆಯಾ? ಸೊ ವಿದೌಟ್ ದಟ್ ಕ್ಲಾರಿಫಿಕೇಶನ್ ನೋ ವಿಸ್ಡಮ್ ಕ್ಯಾನ್ ಕಮ್. ಬಿಕಾಸ್ ಈವನ್ ಎ ಸಿಂಪಲ್ ಆರ್ಡಿನರಿ ಥಿಂಗ್ ಲೈಕ್ ಎ ಮ್ಯೂಸಿಕ್, ಓಕೆ, ಯು ಗೋ ಇನ್ ಎ ಕಾನ್ಸರ್ಟ್ ಹಾಲ್ ಅಂಡ್ ಲರ್ನ್ ಮ್ಯೂಸಿಕ್. ಐ ಆಮ್ ಲರ್ನಿಂಗ್ ಕರ್ನಾಟಕ ಸಂಗೀತ. ಹೌ ಐ ಗೋ ಅಂಡ್ ಲಿಸನ್ ಕರ್ನಾಟಕ ಸಂಗೀತ ಅಂಡ್ ಪ್ರಾಕ್ಟೀಸ್ ಇಟ್ ಹೋಮ್? ಇಸ್ ಇಟ್ ಪಾಸಿಬಲ್? ಕರ್ನಾಟಕ ಸಂಗೀತ ಕಲಿಕಾಗಲ್ಲ ನಿಮ್ಮ ಕೈಲಿ. ಆಡಿಟೋರಿಯಂ ಕೊಟ್ಕೊಂಡ್ಬಿಡು. You cannot learn the music through an auditorium. You need a music guru for learning music. Sangeet kalibekadre oba guru beku. Niu sa ant heltira guru helthara nam sa la pa sa a correction agbeku. Without the correction you can't learn music. Do you think you can learn about God? Bhagavantana bagge tilkolla sadhya idya? ಅವ್ರು ಹೇಳೋದೇನೋ ನಿಮ್ಗೆ ಅರ್ಥ ಆಗೋದೇನೋ. ಈಗಂತೂ ಟುಡೇ ಇಸ್ ಅ ಡೇ ಆಫ್ ಟೆಲಿವಿಷನ್ ಚಾನಲ್ಸ್. ಕಂಟಿನ್ಯೂಸ್ಲಿ 24 hours ಬ್ರಾಡ್ಕಾಸ್ಟ್ ಲ್ಯಾಪನ್. 24 ಗಂಟೆ ಟೆಲಿವಿಷನ್ ಚಾನಲ್ ಬರ್ತಾ ಇರ್ತದೆ. ಬ್ರಾಡ್ಕಾಸ್ಟ್ ಹ್ಯಾಪನ್ಸ್ ಅಂಡ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಈಸ್ ಗಾಡ್ ಓನ್ಲಿ ನೋಸ್. ಇವ್ರು ಗಾಡ್ ಆಲ್ಸೋ ಕಾಣ್ಬೋದು. ಭಗವಂತನಿಗೆ ಅರ್ಥ ಆಗಲ್ಲ.
So it was very important, it's very important that the spirituality is learned through a right teacher, right master. Just like music, you cannot learn from anybody. You need to know an experienced music teacher. Spirituality also has to be learned through a right spiritual master. Otherwise, what you understand about God, what you understand of spirituality is completely off the way, off the track. So, in the earlier days, Munchana Kaldali Yaddu, the Shishas used to sit at the feet of the master, Guruvina Kalvali, at the master's feet. They used to sit and respectfully listen and understand about God. Bhagavad Gita Maitri Kortadu. Now, where is that happening today? Yellidadu? First of all, you don't know that spirituality has to be learned from a master. Guru in the Kalivedanta Gottila. Then where is the respect for learning? And you don't understand that spirituality can be learned and God can be realized in this lifetime now. It's not sometime tomorrow. Naadella. Bhagavantan nama jeevanadalli realize maadi saadhya ide anta nimge elli gothagide. Who wants to realize God? Bhagavanta yari beku. I am busy with my office. I am busy with my wife. We have some time, we have some entertainment program. We have to go for a tour. Who wants God? God is required. We do it in puja room as a safety. Yadak safety? Nan yene martaru, please don't disturb. Bhagwan, I am doing a new business. Please bless me so that I get more profit. 1%. Oh, 1% is too big, sorry. 0.5%. Are we looking for God or are we using God? Bhagwantan nodta idava, Bhagwantan kaadta idava, athwa Bhagwantan upayoga maadkolta idava? For most of us, God is not the destination, God is the way. Way for our desires, our ambitions, our insecurities, our fears, God has become the way. Upanishad is not for them. Upanishad is not for those people. Upanishad avargalla. Upanishad is for people for whom God is the way. God is the means, God is the end, and God is life. Bhagavanta yarige life aagbekagidyo, for them Upanishad is the way. For most of the people, God is just one extra helper, helping hand. Please see, what are the purposes you use God for? Bhagavanta, ನನ್ನ ಮಗಳಿಗೆ ಎಕ್ಸಾಮಿನೇಷನ್ ಅವಳು ಚೆನ್ನಾಗಿ ಓದಿಲ್ಲ ದಯವಿಟ್ಟು ಪಾಸ್ ಮಾಡು ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಡಾಟರ್ ಶಿ ಹಸ್ ನಾಟ್ ಸ್ಟಡೀಡ್ ವೆಲ್ ಹೀ ಈಸ್ ಎ ಎಕ್ಸಾಮಿನೇಷನ್ ಹೆಲ್ಪ್ ಅಸಿಸ್ಟೆಂಟ್ ಭಗವಾನ್ ಐ ಆಮ್ ಡೂಯಿಂಗ್ ಬಿಸ್ನೆಸ್ ಓಕೆ ದಿ ಕಾಂಪಿಟೇಷನ್ ಇಸ್ ವೆರಿ ಹೈ ಪ್ಲೀಸ್ ಸೇವ್ ಮೀ ಈಸ್ ಎ ವರ್ಕರ್ ಇನ್ ದಿ ಶಾಪ್ Bhagwan, my husband is not doing well. Please take care of him. Have you asked Bhagwan, I want you? Bhagwan, the Lord Beshan Kedir Rappa. You need God for all purposes. Bhagwan, the other people, Kelsake. And if you had asked for a salary, then you will not have. Cardiff. He works for you free. Even Naivedya. When you do Naivedya Samga, adu eshtu proportion ghee haakbeku, tuppa eshtu haakbeku, sweet eshtu irbeku, adu tindra ruchi aagirutte, svalpa tuppa jaasti haakke, yarige ruchi namda aagodu, Bhagavantarige alla. Bhagavantarige Naivedya tinnodiddre, okay, if God eats that Naivedyam, the way of your preparation would be very different.
Tuppa, 20 rupees kg sari, low quality tuppa. See, just because God doesn't take anything from you, He doesn't ask anything from you, you use Him for all purposes. Yalla udeshakke poi martara. Please tell me what purpose you are not used God for. Yav udesha bhagavanta use madala nodi. Bhagavanta, nanna makkalige olle buddhi kodu. Please give wisdom to my children. Bhagavanta, please give wisdom to my husband. Have you asked, please give wisdom to me? The problem is with me. ನನಗೆ ಬುದ್ಧಿ ಕೊಡಬಹುದು ಯಾವಾಗ ಕೇಳ್ತೀರಿ ನೀವು? ಯಾರು ಬೇರೆ ಯಾರು ಬುದ್ಧಿ ಇದೆ ನನ್ನ ಮನಸ್ಸು ಸರಿ ಇದೆ, ಐ ಆಮ್ ಓಕೆ, ಎವ್ರಿಬಡಿ ಇಸ್ ಇನ್ ದಿ ವರ್ಲ್ಡ್ ಇಸ್ ನಾಟ್ ಓಕೆ. ಒನ್ ಡೇ ದರ್ ವಾಸ್ ಆರ್ಗ್ಯುಮೆಂಟ್ ಬಿಟ್ವೀನ್ ಲಕ್ಷ್ಮಿ ಅಂಡ್ ನಾರಾಯಣ ಎಂದು ವೈಕುಂಠ, ವೈಕುಂಠದ ಲಕ್ಷ್ಮಿ ಮತ್ತು ನಾರಾಯಣ ನಡುವೆ ಜಗಳ. ನಾರಾಯಣ ಸೇಸ್ ಇನ್ ಭೂಲೋಕ, ಭೂಲೋಕದಲ್ಲಿ ಭಾಳ ಐ ಆಮ್ ವೆರಿ ಪಾಪ್ಯುಲರ್, ಓಕೆ, ನಾನು ಭಾಳ ಪಾಪ್ಯುಲರ್, ಪೀಪಲ್ ವರ್ಷಿಪ್ ಮೀ ಸೋ ಮಚ್ ಆಯ್ತಾ, ಅಲ್ಲಿ ಪೂಜೆ ಮಾಡ್ತಾರೆ. ಲಕ್ಷ್ಮಿ ಕೇಳ್ತಾರೆ ವಾಟ್ ಈಸ್ ದ ಪ್ರೂಫ್, ಪ್ರೂಫ್ ಏನು ಅಂತ. ನೀವು ಒಂದು ದಿವಸ ತಿರುಪತಿ ದೇವಸ್ಥಾನಕ್ಕೆ ಹೋಗಿ, ಎಷ್ಟು ಲಕ್ಷ ಕ್ಯೂನಲ್ಲಿ ನಿಂತಿರ್ತಾರೆ, ಅದು ಟಿಕೆಟ್ ಕೊಟ್ಟು ಅಂತ ಲಕ್ಷ್ಮಿ ನಾರಾಯಣ ಹೇಳ್ತಾರೆ. So many people wait, especially Venkatraman temple, because Venkatraman is person who gives money. Alright? There are two gods who are very popular in India. Yado, Venkatramana and Shani. Shani Mahatma. One is a troublemaker, another is a money giver. Okay? I'm telling you really, the most popular temple in any city will be Shani temple. The next comes Venkatram temple. Venkatram temple. So Narayana and Lakshmi decide, okay, let's do a test. Test modana anta. Avaga test modadakke en test? Narayana takes the form of a Brahmana. Oba Brahmana vesha kondu Narayana. Brahmana vesha kondu oba ಆಗಿನ ಕಾಲದಲ್ಲಿ ಇಟ್ ಮಸ್ಟ್ ಬಿ ಅಬೌಟ್ 100 ಇಯರ್ಸ್ ಬ್ಯಾಕ್, ಒಬ್ಬ ರಾಜ ಇರ್ತಾನೆ, ಆ ರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ಇಟ್ ಗೋಸ್ ಟು ದಿ ಪ್ಲೇಸ್ ಆಫ್ ರಾಜ. ದ ರಾಜ ಇಸ್ ನೋನ್ ಆಸ್ ವೆರಿ ಬಿಗ್ ಭಕ್ತ ಆಫ್ ವಿಷ್ಣು, ವಿಷ್ಣು ಭಕ್ತ ಅಂತ ಕೇಳಿದ್ದ ವಿಷ್ಣು. ಅವನು ಪರೀಕ್ಷೆ ಮಾಡಲಿಕ್ಕೆ ಬಂದಾನೆ. ಸೊ ಹಿ ಚಾಂಟ್ಸ್ ಕಪಲ್ ಆಫ್ ಶ್ಲೋಕಾಸ್ ಫ್ರಮ್ ವಿಷ್ಣು, ವಿಷ್ಣು ಚಾಂಟ್ಸ್ ಕಪಲ್ ಆಫ್ ಶ್ಲೋಕ ಅಂಡ್ ಗೀಸ್ ಎ ಬ್ಲೆಸ್ಸಿಂಗ್. ವಿಷ್ಣು ಆಶೀರ್ವಾದ ಕೊಡ್ತಾನೆ, ಶ್ಲೋಕ ಹೇಳಿಬಿಟ್ಟು ರಾಜನಿಗೆ ಭಾಳ ಖುಷಿಯಾಗ್ಬಿಡ್ತದೆ. ನಿಮ್ಗೆ ಏನು ಬೇಕು, ವಾಟ್ ಯು ವಾಂಟ್, ಯು ಸ್ಟೇ ಹಿಯರ್ ಎವ್ರಿ ಡೇ, ಯು ಕಮ್ ಆ್ಯಂಡ್ ಗಿವ್ ಶ್ಲೋಕ, ಯು ಟೆಲ್ ಶ್ಲೋಕ ಇದ್ದಿ ಹಸ್ತಾನ ಹಸ್ತಾಂದ್ರೆ ಬೆಳಿಗ್ಗೆ ಪ್ರತಿ ದಿವಸ ಬಂದು ಒಂದು ಶ್ಲೋಕ ಹೇಳಿ. ಸೊ ಬ್ರಾಹ್ಮಣ ಸೇಸ್ ನನಗೆ ಮನೆ ಇರ್ಲಿಕ್ಕೆ ಮನೆ ಇಲ್ಲ, ಐ ಡೋಂಟ್ ಹ್ಯಾವ್ ಹೌಸ್ ಟು ಸ್ಟೇ. ದನ್ ಕಿಂಗ್ ಸೇಸ್ ದ ನೆಕ್ಸ್ಟ್ ಪ್ಯಾಲೇಸ್ ಇಸ್ ದೇರ್, ನಂದು ನಂದೇ ಅವ್ರ ಪ್ಯಾಲೇಸ್, ಇಟ್ಸ್ ಮೈ ಪ್ಯಾಲೇಸ್, ಇಟ್ಸ್ ಫಾರ್ ಯು. ದನ್ ಬ್ರಾಹ್ಮಣ ಸೇಸ್ ನೈ ಐ ವಾಂಟ್ ಇಟ್ ಪರ್ಮನೆಂಟ್ಲಿ. ಸೊ ವಾಟ್, ಖಾತಾ ಸರ್ಟಿಫಿಕೇಟ್, ಖಾತಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಎವ್ರಿಥಿಂಗ್ ಇಸ್ ಡನ್, ಎಲ್ಲ ಖಾತಾ ಸರ್ಟಿಫಿಕೇಟ್ ರಿಜಿಸ್ಟರ್ ಮಾಡಿ ಬ್ರಾಹ್ಮಣ ಕೊಟ್ಟಾಯ್ತು. ದೆನ್ ಕಮ್ಸ್ ಲಕ್ಷ್ಮಿ ಆಫ್ಟರ್ ಕಪಲ್ ಆಫ್ ಡೇಸ್, ಶಿ ಕಮ್ಸ್ ಇನ್ ಎ ರೋಲ್ಸ್ ರಾಯ್ಸ್ ಕಾರ್. ಓಕೆ, ರೋಲ್ಸ್ ರಾಯ್ಸ್ ಕಾರ್ ಅಲ್ಲಿ ಬಂದ್ಬಿಟ್ರು. ಬಂದ ಕೂಡ ಎಲ್ಲ ಪ್ಯಾಲೇಸ್ ಗಾರ್ಡ್ಸ್ ಎಲ್ಲ ಶಾಕ್ಡ್, ಎವ್ರಿಬಡಿ ಇನ್ಕ್ಲೂಡಿಂಗ್ ಮಹಾರಾಜ ಮಹಾರಾಣಿ. ಓಕೆ, ಸೊ ಯು ಹ್ಯಾವ್ ಸಿಂಪ್ಲಿ ಸಮ್ ಸಿಮ್ಸ್ ಟು ಕಮ್ ಫ್ರಮ್ ಹೆವನ್, ಇರೋ ಸ್ವರ್ಗದಿಂದ ಬಂದಾಗಿದೆ ಅಂತ ಹೇಳಿದ್ರು. ಲಕ್ಷ್ಮಿ ಲಕ್ಷ್ಮಿ ಸೇ ಸ್ಮೈಲ್ಸ್, ಜಸ್ಟ್ ಲುಕ್ಸ್ ಎಟ್ ಲೈಕ್ ದಿಸ್, ದ ಟೇಬಲ್ ಬಿಕಮ್ಸ್ ಗೋಲ್ಡನ್, ಬಂಗಾರದ ಕುರ್ಚಿ, ದ ಚೇರ್ ಬಿಕಮ್ಸ್ ಗೋಲ್ಡನ್, ಆ್ಯಂಡ್ ದೇ ಬ್ರಿಂಗ್ ಸಮ್ ಅದು ಇರೋದು ನೀರು ತರ್ಕೊಡ್ತಾರೆ ತಾಮ್ರದ ತಂಬಿಗೆ, ಶಿ ಟಚ್ ಅಸ್ ಎವ್ರಿಥಿಂಗ್ ಬಿಕಾಸ್ ಗೋಲ್ಡ್, ಎವ್ರಿಬಡಿ ಇಸ್ ಅಟ್ ಫೀಟ್ ಆಫ್ ಲಕ್ಷ್ಮಿ. ಪ್ಲೀಸ್ ಮಹಾರಾಣಿ, ಯು ಡೋಂಟ್ ನೋ ಹೂ ಯು ಆರ್, ನೀವು ಯಾರಿಗೂ ಗೊತ್ತಿಲ್ಲ, ಬಟ್ ಪ್ಲೀಸ್ ಸ್ಟೇ ಇನ್ ದಿಸ್ ಪ್ಲೇಸ್, ಡೋಂಟ್ ಯು ಗೋ ಔಟ್ ಆಫ್ ದಿಸ್ ರೂಮ್, ಈ ರೂಮಿಂದ ಹೊರಗೋಗ್ಬೇಡಿ, ರೂಮಿಂದ ಹೊರಗೋಗ್ಬೇಡಿ. ಓಕೆ, ಲಕ್ಷ್ಮಿ ಸೇಸ್ ನೋ ಐ ವಾಂಟ್ ಎ ಪ್ಲೇಸ್ ಟು ಸ್ಟೇ, ನಮ್ಗೆ ಇಲ್ಲಿ ಒಂದು ಜಾಗ ಬೇಕು. ಯಾವ ಜಾಗ ಬೇಕು, ಪ್ಲೀಸ್ ಸ್ಟೇ ಇನ್ ದಿಸ್ ಪ್ಯಾಲೇಸ್, ಮೈ ಪ್ಯಾಲೇಸ್. ನೋ ನೋ, ಐ ವಾಂಟ್ ದ್ಯಾಟ್ ಪ್ಯಾಲೇಸ್, ಆ ಪ್ಯಾಲೇಸ್. ವಿಷ್ಣು ಸ್ಟೇ ಇದ್ದಾರೆ, ಪೋರ್ ಪ್ರಾಬ್ಲಮ್
before he realized what's happening, the Vishnu is thrown out on the footpath. Khata certificate. Khata certificate is gone. Registration gone. Registration entry, Khata certificate. Manik Maharshi Vanda Vishnu Yarikaneko. So, ಏನಾಗ್ತದೆ ನಮಗೆ ಲೈಫ್ ಆಕ್ಚುಲಿ ದ ವೇ ಇಟ್ ಇಸ್ ಪ್ರಿನ್ಸಿಪಲ್ ಆಫ್ ಲೈಫ್ ಈಸ್ ಮಹಾಲಕ್ಷ್ಮಿ ಮದರ್ ಈಸ್ ದ ವೇ ಟು ವಿಷ್ಣು ಲಕ್ಷ್ಮಿಯ ಮೂಲಕ ವಿಷ್ಣುವಿನ ದರ್ಶನ ಅಂತ ನಮ್ಗೆ ಅದರ ವೇ ವಿಷ್ಣುವಿನ ಮೂಲಕ ಲಕ್ಷ್ಮಿಯ ದರ್ಶನ ಅವರ್ ಲೈಫ್ ಗಾಡ್ ಈಸ್ ನಾಟ್ ದ ಡೆಸ್ಟಿನೇಷನ್ ಭಗವಂತ ಡೆಸ್ಟಿನೇಷನ್ ಅಲ್ಲ God is not the end. God is the means to fulfill our desires. Nama aashagalu idrisliku ond bhagavanta ond daari. Upanishad is not for, definitely not for any of these people. By studying Upanishad you will not get lot more money. Duttu sigalla. Aita, definitely not passing of examination for your daughter. ನಿಮ್ಮ ಮಗಳಿಗೆ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಬರಲ್ಲ ಯಾರು ಓಕೆ ಯು ವಿಲ್ ಗೆಟ್ ಗಾಡ್ ಭಗವಾನ್ ಅಂಡ್ ಯು ವಿಲ್ ಸೇ ವಾಟ್ ಇಸ್ ದಿ ಯೂಸ್ ಆಫ್ ಸಚ್ ಭಗವಾನ್ ಯಾರು ಭಗವಂತ ನಾವು ಏನು ಮಾಡೋಣ ಅವರಿಗೆ ನಮ್ಮ ಗಂಡನ ಕಟ್ಬಿಡಿದ್ರು ಹೆಂಡತಿ ಕಟ್ಬಿಡಿದ್ರು ಭಗವಂತ ಕಟ್ಬಿಟ್ಟ ಆಲ್ರೆಡಿ ಐ ಹ್ಯಾವ್ ಬಿಗ್ ಟ್ರಬಲ್ ಸೊ ಐ ಆಮ್ ಮ್ಯಾರಿಡ್ ಓಕೆ ಐ ಹ್ಯಾವ್ ಟು ಚಿಲ್ಡ್ರನ್ ಒನ್ ಮೋರ್ ಪರ್ಸನ್ ವೈ Upanishad is a direct way of realizing God. What will I get by realizing God? The Bhagavatam realize what is it? You will be filled with bliss. Ananda dinu tumbukote. You will experience a bliss which you have never seen in your life. Whatever bliss you get is not even a drop in the bliss, ocean of bliss. Anandali Bhagavant, yen beri yavudu anandam theliku naachi agutte. I am very happy going to movie. Nimge gothira ananda idu bliss ide tane. Whatever bliss you know is this much only. Now, what bliss? Going to a movie, watching a television, or going for a walk, or eating food, tinnodu. Eating food is the main bliss. Tinnodu, right? Adhikina pere bliss kodhi, any other bliss you know? The bliss of realization of God is, you cannot imagine, it's infinite times the bliss which you understand in life. ಆನಂದ ನೀವೇನಂತ ತಿಳ್ಕೊಳಿದ್ರ ಆ ಆನಂದದ ಇನ್ಫೈನೈಟ್ ಪಾರ್ ದ ಬ್ಲಿಸ್ ಈಸ್ ವಾಟ್ ಬ್ಲಿಸ್ ಆಫ್ ರಿಯಲೈಸೇಷನ್ ಆಫ್ ಗಾಡ್ ಸೊ ದೋಸ್ ಹೂ ಆರ್ ರಿಯಲ್ ದೋಸ್ ಹೂ ವಾಂಟ್ ದಟ್ ಬ್ಲಿಸ್ ದ ಉಪನಿಷತ್ ಇಸ್ ದ ವೇ ಉಪನಿಷತ್ ದಾರಿ ಅದಕ್ಕೆ ಭಗವಂತನ ರಿಯಲೈಸ್ ಮಾಡ್ಕೊಳ್ಳೋ ದಾರಿ ಅಂತ 10 ಉಪನಿಷತ್ ದರ್ ಆರ್ 10 ಉಪನಿಷತ್ ಲೈಕ್ ದಟ್ So we are taking first Upanishad is called Mundaka Upanishad. You have to understand the word Mundaka. What is this? Knife. Knife can be used to cut anything. Yenal cut malli kolpe malligalutte alva. Mundaka means razor. Enta razor adu? Razor gotta razor bidira? Enta razor? Ig martalla Tirupati alli. Iva nodidira adu? One sala madidre trrr adu half hogutte, innond sala madidre trrr adu half hogutte. Aita kadayalli queue nalli nisbidtare, yakandre nimma innobbaru maadlisu maadtare. Aamele innond ಸೊ
ಶೇವಿಂಗ್ ದಿ ಹೆಡ್. ಆಯ್ತಾ? ಅಲ್ಲ, ಉಪನಿಷತ್ಗೆ ಅಂತ ಹೆಸರು ಇಟ್ಟಿದ್ದಾರೆ ಯಾಕೆ? ಒಳ್ಳೆ ಭಗವಂತ ಹೆಸರು ಇಟ್ಬಾರ್ದಾಗಿತ್ತ? ಯಾಕೆ ಇಟ್ಟಿದಾರಪ್ಪ ಅಂದ್ರೆ, ಮುಂಡಕ ಅಂದ್ರೆ ಜಸ್ಟ್ ಲೈಕ್ ಯು ಕ್ಯಾನ್ ಶೇವ್ ಯುವರ್ ಹೆಡ್ ಲೈಕ್ ದಟ್, ಆಲ್ ಯುವರ್ ಇಗ್ನೋರೆನ್ಸ್ ಬಿ ಕಟ್, ಕತ್ತರಿಸಾಗ್ಬಿಡ್ತದ ಅದು ಅಜ್ಞಾನ. ಭಗವಂತನ ಬಗ್ಗೆ ಏನೇ ಅಜ್ಞಾನ ಇದೆ ಅದು ಕತ್ತರಿಸಾಗ್ಬಿಡ್ತದೆ ಒಂದೇ ಸಲಕ್ಕೆ. ಅದಕ್ಕೆ ಮುಂಡಕ ಉಪನಿಷತ್ ಅಂತ. ಇನ್ನೆಂತ ಹೆಸರು ಇಡಲಿಕ್ಕೆ ಸಾಧ್ಯ ಅಪ್ಪ? ಇಟ್ಸ್ ಕಾಲ್ಡ್ ರೇಸರ್ ಆಫ್ ಟ್ರುತ್. ನಾನ್ ಕೊಟ್ಟ ಹೆಸರು, ನಿಮ್ಗೆ ಅರ್ಥ ಆಗಲಿ ಅಂತ. ಯಾಕಂದ್ರೆ ನಿಮ್ ಮುಂಡಕ ಉಪನಿಷತ್ ಅರ್ಥ ಆಗಲಿ, ರೇಸರ್ ಆಫ್ ಟ್ರುತ್ ಅಂದ್ರೆ ಗೊತ್ತಾಗುತ್ತೆ. ಆ ಕತ್ತಿ ಎಂತ ಕತ್ತಿ ಅದು? ಸತ್ಯದ ಕತ್ತಿ ಅದು. ನಿಮ್ಮ ಎಲ್ಲ ಸುಳ್ಳುಗಳು ಕತ್ತೆ ಸುಳ್ಳು ಹೋಗ್ತವೆ. ಆಲ್ ಯುವರ್ ಇಗ್ನೋರೆನ್ಸ್, ಆಲ್ ಫಾಲ್ಸ್ ಹುಡ್ ವಿಲ್ ಡಿಸಪಿಯರ್, ಗೆಟ್ ಕಟ್. ಕಚ್ ಕತ್ತರಿಸ. ಅದಕ್ಕೆ ಮುಂಡಕ ಉಪನಿಷತ್ ಹೇಳ್ಬೋದು. ಮುಂಡಕ ಉಪನಿಷತ್ ಆಕ್ಚುಲಿ ಮುಂಡನ ಮೀನ್ಸ್ ಶೇವಿಂಗ್ ದಿ ಹೆಡ್. ಯಾವಾಗ ಮುಂಡನ ಮಾಡ್ತಾರೆ? ವೆನಾಲ್ ದೇ ಪೀಪಲ್ ಡು ಮುಂಡನ? ಮಗು ಆಗ್ತಾ ಇದ್ದಾಗ, ದೊಡ್ಡದಾಗ್ತಿರುವಾಗ. ಕಡೆ ಉಪನಯನ ಟೈಮಲ್ಲಿ ಮುಂಡನ ಮಾಡ್ತಾರೆ, ಪೈ ಅಂತ, ರೈಟ್ ಅಲ್ವಾ? ಕಡೆಗೆ ಯಾರು ಸತ್ರ ಮುಂಡನ ಮಾಡ್ತಾರೆ? ಸಬಡಿ ಡೈಸ್ ದ ಮುಂಡನ ವಿಲ್ ಬಿ ಡನ್. ಅಂಡ್ ದಿ ಚೈಲ್ಡ್ ಉಪನಯನ ಮಿಸ್ ಡನ್, ಚೈಲ್ಡ್ ಮುಂಡನ ವಿಲ್ ಬಿ ಡನ್. ಅಂಡ್ ಸಬಡಿ ಟೇಕ್ಸ್ ಸನ್ಯಾಸ, ಮುಂಡನ ವಿಲ್ ಬಿ ಡನ್ ಸನ್ಯಾಸ. ಅಂಡ್ ವೆನ್ ಯು ಗೋ ಟು ತಿರುಪತಿ, ತಿರುಪತಿ ಹೋದಾಗ, ರೈಟ್, ತಿರುಪತಿ ಹೋಗ್ಬೇಕು. ಯು ಹ್ಯಾವ್ ಟು ಗೋ ಅಟ್ ಅರ್ಲಿ ಮಾರ್ನಿಂಗ್. ತಿರುಪತಿ ಬೆಳಿಗ್ಗೆ ಹೋದಾಗ ಆ ದರ್ಶನ ಹೊರಗೆ ಬರ್ತಿದ್ರೆ ದೆರ್ ಬಿ ಕ್ಯೂ. ಸನ್ ವಿಲ್ ಬಿ, ಯು ಡೋಂಟ್ ನೋ ಸನ್ ಇಸ್ ದೇರ್ ಆರ್ ಹಿಯರ್. ಇಟ್ ವಿಲ್ ಬಿ ಶೈನಿಂಗ್ ಲೈಟ್ ಲೈಟ್ ಎವ್ರಿವೇರ್, ಮೋಷನ್ ಆಫ್ ಸನ್, ಸೂರ್ಯನ ಬೆಳಕು, ಲೈಟ್ ಎಲ್ಲ ಕಡೆ ಬೆಳಕು. ಸೋ ಮಚ್ ಆಫ್ ರಿಫ್ಲೆಕ್ಷನ್, ರೈಟ್? ಮುಂಡಕ ಎಂಬ ಯಾವ ಮಾಡ್ತಾರೆ ತಿರುಪತಿಗೆ ಹೋದಾಗ. ಆ್ಯಂಡ್ ಕೆಲವೊಂದು ನ್ಯಾಚುರಲ್ ಆಗಿ ಆಗ್ತದೆ, ನ್ಯಾಚುರಲ್ ಆಗಿ ಅದು ಮುಂಡನ ಆಗ್ತಾ ಇರ್ತದೆ, ರೈಟ್? ವಾಟ್ ಈಸ್ ದಿಸ್ ಮುಂಡನ? ಇದು ಏನದು ಮುಂಡನ ಅಂದರೆ, ಓಕೆ, ವಿ ಡೂ ಮೆನಿ ಮೆನಿ ಥಿಂಗ್ಸ್, ತುಂಬ ಮಾಡ್ತೇವೆ ಅಪ್ಪ ಜೀವನದಲ್ಲಿ, ಮಾಡ್ತೇವೆ. ಯಾತಕ್ಕೋಸ್ಕರ ಮಾಡ್ತೇವೆ ಅದು ಗೊತ್ತೇ ಇಲ್ಲ. ವೈ ವಿ ಡೂ, ಹೌ ವಿ ಡೂ, ವಿ ಲಿವ್ ಇನ್ ಟೋಟಲ್ ಇಗ್ನೋರೆನ್ಸ್. ಭಾಳ ಅಧ್ಯಯನ ಮಾಡ್ತೇವೆ. ಪೂಜಾ ವಿ ಡೂ ಓನ್ಲಿ ಫಾರ್ ನೈವೇದ್ಯ. ಗೋ ಟು ದ ಟೆಂಪಲ್ ಫಾರ್ ಗೆಟಿಂಗ್ ಸಮ್ ಬೆನಿಫಿಟ್. ಯಾತಕ್ಕೋಸ್ಕರ ಮಾಡ್ತಿದ್ರಪ್ಪ? ವೈ ಆರ್ ಡೂಯಿಂಗ್ ವಾಟ್? ಆ ಮುಂದನ ಯಾಕೆ ಮಾಡ್ತಾರೆ? ಓಕೆ, ದಿ ಹೆಡ್, ಮನುಷ್ಯನ ತಲೆ ಇದೆಯಲ್ಲ, ಮನುಷ್ಯನ ತಲೆ ಹೈಯೆಸ್ಟ್ ಪಾಸಿಬಲ್, ಹೈಯೆಸ್ಟ್ ವಾಟ್ ಇಸ್ ಗಿವನ್ ಟು ಬೈ ಗಾಡ್. ಪ್ರಾಣಿಗಳಿಗಿಲ್ಲ ಅದು ತಲೆ. ದಿ ಅನಿಮಲ್ಸ್ ಡೋಂಟ್ ಹ್ಯಾವ್ ದಿಸ್ ಹೆಡ್. ದಿ ಹೆಡ್ ವಿಚ್ ಇಸ್ ಇಂಟಲೆಕ್ಟ್, ಹೈಯೆಸ್ಟ್ ಇಂಟಲೆಕ್ಟ್, ಓಕೆ, ಜ್ಞಾನ ಪಡ್ಲಿಕ್ಕೆ ಸಾಧನ, ಇನ್ಸ್ಟ್ರೂಮೆಂಟ್ ಇದೆ ಇಂಟಲೆಕ್ಟ್ ಒಳಗೆ. ಆ ಕತ್ತೆಗಿಲ್ಲ, ದನಕ್ಕಿಲ್ಲ, ನಾಯಿಗಿಲ್ಲ, ಮಂಗನಿಗೂ ಇಲ್ಲ. ಇಟ್ ಡಸಂಟ್ ಹ್ಯಾವ್, ದಿ ಅನಿಮಲ್ಸ್ ಡೋಂಟ್ ಹ್ಯಾವ್ ದಟ್. ಸಚ್ ಎ ಗ್ರೇಟ್ ಅಸೆಟ್ ಯು ಹ್ಯಾವ್ ಹಿಯರ್, ಅಂತ ದೊಡ್ಡ ಅಸೆಟ್ ಇಲ್ಲಿದೆ. ಆ ಅಸೆಟ್ ಇಟ್ಕೊಂಡು ಏನ್ ಮಾಡಿದ್ರಿ ನೀವು? ವಾಟ್ ಡಿಡ್ ಯು ಡು ವಿತ್ ದಟ್ ಅಸೆಟ್? ಬಿಸ್ನೆಸ್ ಮಾಡಿದ್ರೆ, ಐ ಲರ್ನ್ ಲಾಟ್ ಆಫ್ ಮನಿ, ದಟ್ಸ್ ಯೂಸ್ ಆಫ್ ದಿಸ್. ನಾನು ಅದು ಮಾಡಿದ್ದಾನೆ, ವ್ಯಾಪಾರ ಮಾಡಿದೆ, ಮದುವೆ ಆದೆ, ಮಕ್ಕಳು ಮಾಡಿದೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಎ ಡಾಂಕಿ? ಒಂದು ಕತ್ತೆಗೂ ನಮಗೆ ವ್ಯತ್ಯಾಸ ಏನು? ವಾಟ್ ಈಸ್ ದಟ್, ವಾಟ್ ದ ಡಾಂಕಿ ಡಿಂಟ್ ಡೂ, ವಾಟ್ ಇಟ್ ಡೂ? ಆ ಕತ್ತೆ ಮಾಡಿದ್ರೆ ನಾವೇನು ಮಾಡಿದ್ವಿ? ಫುಡ್. ಯಾರೇ ಡಾಂಕಿ ಇಟ್ಸ್ ಓನ್ಲಿ ರೋಡ್ ಸೈಡ್. ವಾಟ್ ಯು ಈಟ್? ಕುಕ್ಕರ್, ಮೇಡ್ ಔಟ್ ಆಫ್ ಕುಕ್ಕರ್ ಅಂಡ್ ಈಟ್. ಈಟಿಂಗ್ ಈಸ್ ಸೇಮ್ ನಾ, ತಿನ್ನೋದು ಸೇಮ್ ತಾನೇ. ಫುಡ್, ಸೆಕ್ಸ್. ಆಕ್ಚುಲಿ ಯು ಆರ್ ವರ್ಸ್ ದನ್ ಡಾಂಕಿ, ರೈಟ್? ದೆನ್ ವಾಟ್ ಅಬೌಟ್ ಸ್ಲೀಪಿಂಗ್?
ನಿದ್ದೆ ಮಾಡೋದು. ವಿ ಡೋಂಟ್ ಹ್ಯಾವ್ ಅ ಡಾಂಕಿ ಟು ಸ್ಲೀಪ್. ಕೆಲಸ ಮಾಡಬೇಕಲ್ಲ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಾಂಕಿ ಅಂಡ್ ಎ ಹ್ಯೂಮನ್ ಬೀಯಿಂಗ್? ಯಾವುದೇ ಪ್ರಾಣಿಗೂ ಮನುಷ್ಯನ ವ್ಯತ್ಯಾಸ ಏನು? ವಾಟ್ ಇಸ್ ದ ಡಿಫ್ರೆನ್ಸ್? ದಟ್ ಇಂಟ್ಲೆಕ್ಟ್ ಇಸ್ ದೇರ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಇಸ್ ಪ್ರೌಡ್ ಆಫ್ ದಟ್ ಇಂಟ್ಲೆಕ್ಟ್, ನನಗೆ ಆ ಇಂಟ್ಲೆಕ್ಟ್ ಇದೆ ಅಂತ. ಬಟ್ ವಾಟ್ ಆರ್ ಯು ಡೂಯಿಂಗ್ ದಟ್ ಇಂಟ್ಲೆಕ್ಟ್ ಯೂಸಿಂಗ್ ಫಾರ್? ಓನ್ಲಿ ದೀಸ್ ತ್ರೀ ಥಿಂಗ್ಸ್ ವಿಚ್ ಅನಿಮಲ್ಸ್ ಆರ್ ಡೂಯಿಂಗ್, ಯು ಡೂ ಇಟ್ ಇನ್ ಮ್ಯಾಗ್ನಿಫೈಡ್ ಡೇ. ಯಾವುದನ್ನ ಪ್ರಾಣಿಗಳು ಮಾಡೋದನ್ನ ಈ ಮೂರನ್ನ ನಾವು ಇನ್ನು ಮ್ಯಾಗ್ನಿಫೈ ಮಾಡ್ಲಿಕ್ಕೆ ಮಾಡ್ತೀವಿ ಅಷ್ಟೇ. ಅಂದರೆ ಫುಡ್, ಸೆಕ್ಸ್, ಸ್ಲೀಪ್, ಇದನ್ನು ಮೂರನ್ನ ಮ್ಯಾಗ್ನಿಫೈ ಮಾಡೋಕ್ಕೆ ಗ್ಲೋರಿಫೈಡ್ ವೇ ವಿ ಡೂ. ಇಸ್ ದರ್ ಎನಿಥಿಂಗ್ ಎಲ್ಸ್ ಯು ಡೂ ಇನ್ ಲೈಫ್? ಬೇರೆ ಮಾಡ್ತೀವ? ಆ ಬುದ್ಧಿ ಇಂಟ್ಲೆಕ್ಟ್ ಇದೆಯಲ್ಲ, ಈಸ್ ಯೂಸ್ಫುಲ್ ಫಾರ್ ರಿಯಲೈಸಿಂಗ್ ಗಾಡ್. ಅದರ್ ದನ್ ದಟ್ ವಿಲ್ ಯೂಸ್ ಇಟ್ ಫಾರ್ ಎವ್ರಿ ಅದರ್ ಪರ್ಪಸ್. ಅದನ್ನು ಬಿಟ್ಟು ಬೇರೆ ಎಲ್ಲ ಪರ್ಪಸ್ಗೂ ಯೂಸ್ ಮಾಡ್ತೇವೆ. ದಿ ಶಾರ್ಪನ್ಡ್ ಇಂಟ್ಲೆಕ್ಟ್ ಈಸ್ ದ ಓನ್ಲಿ ಇನ್ಸ್ಟ್ರೂಮೆಂಟ್ ಫಾರ್ ರಿಯಲೈಸಿಂಗ್ ಗಾಡ್. ಆ ಸೂಕ್ಷ್ಮವಾದ ಬುದ್ಧಿ ಭಗವಂತನ ಕಣ್ಣಿಗೆ ಸಾಧನ, ಇನ್ಸ್ಟ್ರೂಮೆಂಟ್ ಫಾರ್ ರಿಯಲೈಸಿಂಗ್ ಗಾಡ್. ಅದನ್ನು ಒಂದನ್ನು ಬಿಟ್ಟು ಬೇರೆ ಎಲ್ಲ ಉದ್ದೇಶಕ್ಕೂ ಆ ಬುದ್ಧಿನ ಉಪಯೋಗ ಮಾಡ್ಬಿಡ್ತೇವೆ. The teaching can be understood only with the intellect which is purified. Bhagavantana sakshatkara aa buddhi sukshmavadaga, buddhi buddhi swachchavadaga adike gnana bartade. You can realize God through that purified intellect. Aitha? But aa intellect alli tumba kasa tumkondibidalva, there's lot of dirt inside, no? What you don't have in this here, please tell me. What topic is not there in this? ಇತ್ತಲ್ಲಿ ಯಾವ ವಿಚಾರ ಇಲ್ಲ? ಕರ್ನಾಟಕದ ಪೊಲಿಟಿಕ್ಸು, ಕ್ರಿಕೆಟ್ ಮ್ಯಾಚು, ಆಯ್ತಾ, ಬಿಸ್ನೆಸ್ಸು, ರೈಟ್, ಇನ್ನೇನು, ಆ ಹುಡುಗನಿಗೆ ಹುಡುಗಿ, ಹುಡುಗಿಗೆ ಹುಡುಗ, ಇಬ್ಬರಿಗೆ ಮದುವೆ, ಎಲ್ಲ ತಲೆಯಲ್ಲಿ ತುಂಬಿಕೊಂಡು ಹೇಳ್ತಿರಲ್ಲಪ್ಪ, ಆ ಭಗವಂತನಿಗೆ ಸ್ವಲ್ಪ ಜಾಗ ಕೊಡಿ ಅಂತ ಖಾಲಿ ಮಾಡಿ ಅಂತ ಹೇಳು. ಸ್ವಲ್ಪ ಸ್ಪೇಸ್ ಬರ್ಬಾಡ. ಸೊ ಬಿಫೋರ್ ಗೋಯಿಂಗ್ ಟು ಟೆಂಪಲ್ ಯು ರಿಮೂವ್ ದಟ್, ಸೊ ದಟ್ ಅಟ್ಲೀಸ್ಟ್ ಗಿವ್ ಸಮ್ ಸ್ಪೇಸ್ ಫಾರ್ ಗಾಡ್ ಟು ಎಂಟರ್ ಅಂತ. ಭಗವಂತನಿಗೆ ಸ್ವಲ್ಪ ಜಾಗ ಕೊಡ್ಕೊಳ್ಳೋದು. ಎಲ್ರಿ ಜಾಗ ಕೊಡ್ತೀರಾ? ದಿ ಹ್ಯಾರ್ ವಿಲ್ ಗ್ರೋ ಫಾಸ್ಟರ್ ದನ್ ಅಲ್ಲಿ ಹೋಗಿ ವಾಪಸ್ ಮಾಡಿದ್ರೆ ಕೂತ್ಕೊಂಡಿರ್ತದೆ. ತಲೆ ಖಾಲಿ ಮಾಡಿಯಪ್ಪ ಅಂತ ಹೇಳೋದಕ್ಕೆ ಕೂದಲಿಕ್ಕೆ ಹೇಳ್ತೇವೆ. ಇಟ್ಸ್ ಸಿಂಬಾಲಿಕ್ ಮೀನ್ ಆಫ್ ಸೇಯಿಂಗ್ ಖಾಲಿ ಮಾಡಿರುತ್ತಲೆ ವಿಥೌಟ್ ಆ ಜಾಗ ಖಾಲಿ ಮಾಡಿದ್ರೆ ಭಗವಂತನಿಗೆ ಎಲ್ಲರಿ ಜಾಗ ವೇರ್ ಇಸ್ ಸೀಟ್ ಫಾರ್ ಗಾಡ್? ಮೂರ್ತಿ ಅವ್ರು ಏನು ಕ್ಲೈಮ್ ಮಾಡಕ್ ಹೋಗ್ಬೇಡಿ. ನಮ್ಗೆ ಗೊತ್ತು ನೀವು ಬಾಂಡ್ ಎಂಟಿಗೆ ಯಾಕೆ ಫೇವ್ರೇಟ್ ಅಂತ. ಜಸ್ಟ್ ಬಿಕಾಸ್ ಇಟ್ ಇಸ್ ಬಾಂಡ್ ಡಸ್ಂಟ್ ಮೀನ್ ಸಮ್ ಸ್ಪೇಸ್ ಇಸ್ ದೇರ್ ಇನ್ಸೈಡ್. ಪಾಸಿಬಿಲಿಟಿ ಇಸ್ ದಟ್ ಮೇ ಬಿ ನಥಿಂಗ್ ಇನ್ಸೈಡ್ ದಟ್ ಐಕಿ. ಒಳಗೇನು ಇರ್ಲಿಕ್ಕಿಲ್ಲ, ಬಟ್ ಸ್ಪೇಸ್ ಇದೆ ಅಂತ ಗೊತ್ತಿಲ್ಲ. ಭಗವಂತನಿಗೆ ಜಾಗ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಆಲ್ ದಿಸ್ ಇಂಡಿಯನ್ ಮೇನ್ ಸೆರೆಮನೀಸ್ ಅಲ್ಲಿ ಮಾಡ್ತಾರೆ. ಶೇವಿಂಗ್ ಮಾಡೋದಂದ್ರೆ ಯು ಕ್ಲೀನ್ ಯುವರ್ ಹೆಡ್, ಓಕೆ, ಅದು ಯಾರೋ ತೀರ್ಕೊಂಡ್ರದ್ದು ಸತ್ತೋದ್ರು. ಸೊ ಯು ಕ್ಲೀನ್ ಯುವರ್ ಆಲ್ ಎಮೋಷನ್ಸ್ ಫೀಲಿಂಗ್ಸ್ ಅಂಡ್ ಆಲ್, ಮೇಕ್ ಯುವರ್ ಹೆಡ್ ಕ್ಲೀನ್ ಅಂತ ಹೇಳಿದ್ರೆ ಶೇವಿಂಗ್ ಮಾಡೋದು. ಇಟ್ ಹಸ್ ಬಿಕಮ್ ಎ ರಿಚುವಲ್. ದೇವಸ್ಥಾನಕ್ಕೆ ಹೋದಾಗ ಕ್ಲೀನ್ ಮಾಡೋದು ಯಾಕೆ? ಸೊ ದಟ್ ಯು ಎಂಪ್ಟಿ ಯುವರ್ ಥಾಟ್ಸ್ ಆ್ಯಂಡ್ ಎಲೋ ಗಾಡ್ ಇನ್ಸೈಡ್ ಅಂತ. ಭಗವಂತ ಒಳಗೆ ಕರ್ಕೊಂಡು ಹೋಗಿ ಅಂತ. Where is the time? Time ಎಲ್ರಿ ಪಾಪ ಭಗವಂತನಿಗೆ. ಸೊ ದಟ್ಸ್ ವೈ ಇಸ್ ಕಾಲ್ಡ್ ಮುಂಡಕ ಉಪನಿಷತ್. ಮುಂಡಕ ಮೀನ್ಸ್ ಸಮಥಿಂಗ್ ಇಸ್ ಯೂಸ್ ಫಾರ್ ಶೇವಿಂಗ್ ದಿ ಹೆಡ್. ಮುಂಡನ ಮಾಡೋದಕ್ಕೆ ಹೆಡ್ ಯೂಸ್ ಮಾಡೋದು ಉಪನಿಷತ್. ಅದನ್ನು ಬೈ ಮಿಸ್ಟೇಕ್ ಮೆನಿ ಆಫ್ ದಿ ಕಾಮೆಂಟೇಟರ್ಸ್ ಆಫ್ ಉಪನಿಷತ್ ಸೇ
ಇಟ್ ಇಸ್ ಕಾಲ್ಡ್ ಸನ್ಯಾಸಿ ಉಪನಿಷತ್ತು ಅಂತ. ಸನ್ಯಾಸಿಗಳಿಗೆ ಉಪನಿಷತ್ತು ಅಂತ, ಯಾಕಂದ್ರೆ ಸನ್ಯಾಸಿಗಳು ಮುಂದನ ಮಾಡ್ಕೊಡ್ತಾರೆ ಅಂತ. ದಿಸ್ ಇಸ್ ಸನ್ಯಾಸಿ ಇಸ್ ಡೂ ಮುಂದನ. ದಿಸ್ ಅಗೇನ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಮುಂಡನ ಇನ್ ಇಂಡಿಯನ್ ಕಲ್ಚರ್ ಈಸ್ ನಾಟ್ ಫಿಸಿಕಲ್ ಬಟ್ ಡೀಪ್ ಇನ್ಸೈಡ್ ಪ್ಯೂರಿಫಿಕೇಶನ್. ಸನ್ಯಾಸದ ಒಂದು ಕೂದಲೇ ಬೋಳ್ಸ್ಕೊಂಡ್ರೆ ಎಷ್ಟು ಪ್ರಯೋಜನಪ್ಪ? ಅಲ್ಟಿಮೇಟ್ ಒಳಗೆ ಕ್ಲೀನ್ ಆಗಬೇಕಲ್ಲ. ಸಮಥಿಂಗ್ ಎಷ್ಟು ಪ್ಯೂರ್ ಇನ್ಸೈಡ್ ನೋ. ವಾಟ್ ಯು ಡೂ ಎಕ್ಸ್ಟರ್ನಲ್ ಈಸ್ ಓನ್ಲಿ ಸಿಂಬಾಲಿಕ್. ವಾಟ್ ಯು ಡೂ ಇನ್ಸೈಡ್ ಈಸ್ ವಾಟ್ ಇಸ್ ದಿಸ್ ಉಪನಿಷತ್ ಅಬೌಟ್, ನಾಟ್ ವಾಟ್ ಇಸ್ ಡೂ ಔಟ್ಸೈಡ್ ಅಬೌಟ್. ಹೊರಗಿನ ವಿಷಯ ಅಲ್ಲ. ನಮ್ಮ ಎಲ್ಲ ಆಲ್ ಅವರ್ ಫೆಸ್ಟಿವಲ್ಸ್, ಆಲ್ ಅವರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇಸ್ ನಾಟ್ ಅಬೌಟ್ ಎಕ್ಸ್ಟರ್ನಲ್, ಇಟ್ಸ್ ಆಲ್ ಅಬೌಟ್ ಇಂಟರ್ನಲ್. ಯು ಹ್ಯಾವ್ ಫಾರ್ವರ್ಡ್ ಆಲ್ ಇಂಟರ್ನಲ್ ಅಂಡ್ ಡೂ ಓನ್ಲಿ ಎಕ್ಸ್ಟರ್ನಲ್. ಹೊರಗಿನ ವಿಷಯ ಮಾತ್ರ ಮಾಡೋದು ನಾವು. ಒಳಗಿನ ವಿಷಯ ಇದೆಯಂತಲೂ ಗೊತ್ತಿಲ್ಲ. ದಿಸ್ ಇಸ್ ದ ಸ್ಟೇಟ್ ಆಫ್ ಅಫೇರ್ಸ್. ಸೊ ಮುಂಡಕ ಉಪನಿಷತ್ ಈಸ್ ಫಾರ್ ಸನ್ಯಾಸೀಸ್, ಇನ್ ಎ ಸೆನ್ಸ್ ಇಟ್ ಈಸ್ ಫಾರ್ ಸನ್ಯಾಸೀಸ್, ಸನ್ಯಾಸಿಗಳಿಗೆ. ಸನ್ಯಾಸಿ ಅಂದ್ರೆ ಯಾರು? ಹೂ ಇಸ್ ಅ ಸನ್ಯಾಸಿ? ಸಮ್ಯಕ್ ನ್ಯಾಸ, ಯಾರು ಸರಿಯಾಗಿ ನ್ಯಾಸ ಮಾಡ್ತಾರೋ, ಡೆಪಾಸಿಟ್ ಮಾಡ್ತಾರೋ ಅವರು ಸನ್ಯಾಸಿ. ಎಂತ ಡೆಪಾಸಿಟ್ ಇದು? ವಾಟ್ ಇಸ್ ದಿಸ್ ಡೆಪಾಸಿಟ್? ಆಲ್ ಆಫ್ ಅಸ್ ಆರ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್ ಇನ್ ಲೈಫ್. ನಾವು ಹುಡುಕೋದೇನಪ್ಪ ಜೀವನದಲ್ಲಿ? ಆನಂದ, ಹ್ಯಾಪಿನೆಸ್, ರೈಟ್? ಅಂಡ್ ಫಾರ್ ಆಲ್ ಆಫ್ ಆಲ್ ಹ್ಯಾಪಿನೆಸ್, ಆ ಆನಂದಕ್ಕೋಸ್ಕರ ನಾವು ಏನೇನೋ ಡೆಪಾಸಿಟ್ ಮಾಡ್ತೇವೆ. ಡೆಪಾಸಿಟ್ ಮೀನ್ಸ್ ಪುಟಿಂಗ್ ಅವರ್ ಟೈಮ್, ನಮ್ಮ ಸಮಯನ ಹಾಕ್ತೇವೆ ಅದಕ್ಕೆ. ಯಾವುದಕ್ಕೆ? ಆನಂದ ಸಿಗಲಿಗೋಸ್ಕರ. ಯಾವುದಕ್ಕೆ ಹಾಕ್ತೇವೆ? ಬಿಸ್ನೆಸ್, ಟು ಅರ್ನ್ ಮನಿ, ಬಿಕಾಸ್ ಬೈ ಮನಿ ಐ ಗೆಟ್ ಹ್ಯಾಪಿನೆಸ್ ಅಂತ. ದುಡ್ಡು ಬಂದರೆ ಆ ಹ್ಯಾಪಿನೆಸ್ ಅಂತ ಒಂದು. ದಟ್ಸ್ ಅ ಡೆಪಾಸಿಟ್. ವಾಟ್ ಇಸ್ ಯುವರ್ ಡೆಪಾಸಿಟ್? ಯು ಡೆಪಾಸಿಟ್ ಯುವರ್ ಟೈಮ್, ಸೊ ದಟ್ ಯು ಗೆಟ್ ಮನಿ. ಸೊ ದ್ ಫ್ರಮ್ ಮನಿ ಯು ಥಿಂಕ್ ಯು ಗೆಟ್ ಹ್ಯಾಪಿನೆಸ್. ಸಂಬಳ ಡೆಪಾಸಿಟ್ಸ್ ಟೈಮ್ ಇನ್ ವೈಫ್, ಹೆಂಡತಿಯಲ್ಲಿ ಡೆಪಾಸಿಟ್ ಮಾಡ್ತಾರೆ ಟು ಗೆಟ್ ಸಮ್ ಹ್ಯಾಪಿನೆಸ್. ಸಂಬಳ ಡೆಪಾಸಿಟ್ಸ್ ಟೈಮ್ ಇನ್ ದಿ ಹಸ್ಬೆಂಡ್ ಟು ಗೆಟ್ ಹ್ಯಾಪಿನೆಸ್. ಗಂಡನ ಡೆಪಾಸಿಟ್ ಮಾಡ್ತಾರೆ. ಸಂಬಳ ಡೆಪಾಸಿಟ್ಸ್ ಟೈಮ್ ಇನ್ ದಿ ಕ್ರಿಕೆಟ್, ಸೀಯಿಂಗ್ ದಿ ಕ್ರಿಕೆಟ್ ಟು ಗೆಟ್ ಸಮ್ ಹ್ಯಾಪಿನೆಸ್. ಡೆಪಾಸಿಟ್ ಮಾಡ್ತೀಯ ಅಂತೀರಿ, ಎಲ್ಲರೂ ಸನ್ಯಾಸಿಗಳೇ, ಆಯ್ತಾ? ಸನ್ಯಾಸಿ ಇಸ್ ಒನ್ ಹೂ ಡಸ್ ದ ಡೆಪಾಸಿಟ್. ಬಟ್ ಸನ್ಯಾಸಿ ಇಸ್ ಲೈಕ್ ಎ ಡಿಫರೆಂಟ್. ಹೀ ಇಸ್ ಅ ಸಮ್ಯಕ್ ನ್ಯಾಸ, ಹೀ ಈಸ್ ಡೂಯಿಂಗ್ ರೈಟ್ ಡೆಪಾಸಿಟ್, ಯು ಆರ್ ಡೂಯಿಂಗ್ ರಾಂಗ್ ಡೆಪಾಸಿಟ್. ನಿಮ್ಮ ಎಲ್ಲ ಡೆಪಾಸಿಟ್ಗಳು ಆರ್ ಬೌಂಡ್ ಟು ವಾಶ್ ಅವೇ. ದಿ ಹ್ಯಾಪಿನೆಸ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ಹಸ್ಬೆಂಡ್ ವಿಲ್ ಡಿಸಪಿಯರ್. ಗಂಡನ ದಿಸುವ ಆನಂದ ಹೋಗ್ಬಿಡ್ತದೆ. Happiness which you get from wife will disappear. Happiness which you get from money, business will disappear. You'll soon realize that it becomes tension, cause of your tension. Whatever way you're trying to get happiness in life is bound to end up in failure in one way or the other way. ನೀವು ಜೀವನದಲ್ಲಿ ಆನಂದ ಪಡಲಿಕ್ಕೆ ಏನೇನು ಪ್ರಯತ್ನ ಮಾಡ್ತೀರಾ ಅದು ಒಂದಲ್ಲ ಒಂದು ರೀತಿಯಿಂದ ಫೇಲ್ಯೂರ್ ಆಗೇ ಆಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಈಸ್ ಇಂಪರ್ಮನೆಂಟ್. ನಮ್ಮ ಜೀವನ ಯಾತಕ್ಕಿದೆಯಪ್ಪ? ವೈ ಆರ್ ವಿ ಲಿವಿಂಗ್? ನಾನು ಐ ಲಿವ್ ಫಾರ್ ಮೈ ಚಿಲ್ಡ್ರನ್, ನನ್ನ ಮಕ್ಕಳಿಗೋಸ್ಕರ ಜೀವನ. ಸುಳ್ಳು ಹೇಳ್ತೀರಾ? ಆರ್ ಯು ಲೈಯಿಂಗ್? ಆರ್ ಯು ಲಿವ್ ಫಾರ್ ಯು ಚಿಲ್ಡ್ರನ್? ಯಾಕೆ? ನನ್ನ ಮಕ್ಕಳು ಒಳ್ಳೆಯದಾದ್ರೆ ನನಗೆ ಹ್ಯಾಪಿನೆಸ್, ನನ್ಗೆ ಸಂತೋಷ ಆಗುತ್ತೆ. ಆದರೆ ಅಲ್ಟಿಮೇಟ್ ಯುವರ್ ಲಿವ್ ಫಾರ್ ಯುವರ್ ಹ್ಯಾಪಿನೆಸ್. ಯು ಆರ್ ಗಿವಿಂಗ್ ಸಮ್ ಎಕ್ಸ್ಕ್ಯೂಸಸ್, ಅದು ಇದು ಎಕ್ಸ್ಕ್ಯೂಸಸ್. ಆ ಎಲ್ಲ ಎಷ್ಟು ದಿವಸ ಹೇಳಿ ಸುಳ್ಳಲ್ಲಿ ಜೀವನ ಮಾಡ್ತೀರಾ? ಹೌ ಮೆನಿ ಡೇಸ್ ಯು ಆರ್ ಲೈವ್ ಯುವರ್ ಸೆಲ್ಫ್ ಅನ್ನೋ ಚೀಟಿಂಗ್ ಯುವರ್ ಸೆಲ್ಫ್. Realize that you are living for getting happiness. Ananda koska jeevana maadidira, and that ananda, the highest possible ananda, bliss, is in you. That's called Bhagavan. God is happiness, God is bliss, ananda swarupa. Adannu realize maadlike help maadlike upanishad, mundaka upanishad. So mundaka upanishad for sannyasis. ಯಾರಿಗೆ? ಸನ್ಯಾಸಿಗಳಿಗೆ. ಎಲ್ಲರೂ ಡೆಪಾಸಿಟ್ ಮಾಡ್ತಾರೆ ರಾಂಗ್ ಪ್ಲೇಸಸ್, ರೈಟ್? ಇಟ್ಸ್ ಎಂಟ್ರಿ ಇಂಟು ರಾಂಗ್ ಬಿಸ್ನೆಸ್. ಸೊ ಇಫ್ ಯು ರಿಯಲೈಸ್ ದಟ್ ಎವ್ರಿ ಬಿಸ್ನೆಸ್ ಇಸ್ ಗೋಯಿಂಗ್ ಟು ಬಿ ಪ್ರಾಬ್ಲಮ್ಯಾಟಿಕ್, ಎಲ್ಲ ಬಿಸ್ನೆಸ್ಗಳು ಪ್ರಾಬ್ಲಮ್ಯಾಟಿಕ್ ಅಂತ ಅರ್ಥ ಆದರೆ, ಯು ಟ್ರೈ ಟು ಫೈಂಡ್ ಎ ಸೇಫ್ ಪ್ಲೇಸ್. ಎಲ್ಲೇ ಪದ್ದು ಬಿಡೋದು ಅಂತ, ಸೇಫ್ ಪ್ಲೇಸ್ ಫಾರ್ ಡೆಪಾಸಿಟ್. ನಿಜವಾಗಿ ಭಗವಂತನಿಗೆ ಎಲ್ಲಿ ನಾನು ನನ್ನ ನನ್ನ ಸಮಯ ಎಲ್ಲಿ ಕರೆಕ್ಟಾಗಿ ಇಟ್ಟರೆ ನಾನು ಉದ್ಧಾರ ಆಗ್ತೇನೆ ಅಂತ.
And that deposit, if you want to do for Bhagavan, then Mundaka Upanishad is for you. Then you are called a sannyasi. Not the one who wears a dress. Sannyasi has nothing to do with the dress. Sannyasi has something to do with the attitude of life. Jivan, the attitude. What attitude? I want to spend my time in a right way, in a right direction. Whatever time is available, maybe 1 hour, 2 hours. And this is the right thing to do. Such an attitude is called sannyasa. Namal sannyasa kalpana enna bidide dress agide sannyasa agide dress dressing sannyasa antu helthara. Everything has been corrupted, all understanding has been corrupted. Sannyasa has nothing to do with the dress. Sannyasa has to do with the inner state of your inner attitude. Nimma jeevanda olagina guri adu sannyasa. A grahastha can be sannyasa. And sannyasi can be grahastha, which most of the people are wrong. So Mundaka Upanishad sannyasigalige sannyasa tagolike ready iddavarige, means those who want to deposit their mind in God, bhagavantaralli manasu ittukolli yaru ready iddara avare Mundaka Upanishad. Mundaka Upanishad, a short, small Upanishad, a couple of slokas, must be about 40, 50, 60 slokas. But probably it's the most important Upanishad. I consider two Upanishads as the most important. One the Mandukya, one the Mundaka. Mandukya Upanishad is shorter. Mundaka Upanishad is bigger. Mundaka Upanishad, ಮುಂಡಕ ಉಪನಿಷತ್ತು ಸ್ವಲ್ಪ ದೊಡ್ಡದು, ಒಂದು 60 ಶ್ಲೋಕ ಇದೆ ಅಂತ ಕಾಣುತ್ತೆ. 60 ಶ್ಲೋಕ ಸ್ಲೈಟ್ ಬಿಗರ್ ದನ್ ಮಂಡಕ ಉಪನಿಷತ್. ಮಂಡಕ ಉಪನಿಷತ್ ಶಾರ್ಟರ್. ಎನಿವೇರ್ ಇನ್ ದ ವರ್ಲ್ಡ್ ದ ಟ್ರೂತ್ ಕ್ಯಾನ್ ಬಿ ಟೋಲ್ಡ್ ಇನ್ ಲೀಸ್ಟ್ ನಂಬರ್ ಆಫ್ ಸೆಂಟೆನ್ಸಸ್ ಅಂಡ್ ಶಾರ್ಟೆಸ್ಟ್ ನಂಬರ್ ಆಫ್ ಲೀಸ್ಟ್ ನಂಬರ್ ಆಫ್ ವರ್ಡ್ಸ್. ದಟ್ ಉಪನಿಷತ್ ಕಾಲ್ ಮಾಂಡುಕ್ಯ. ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಭಗವಂತನ ಬಗ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಯಾವ ಹೇಳಲಿಕ್ಕಾಗುತ್ತೋ ಅದಕ್ಕೆ ಮಾಂಡುಕ್ಯ ಉಪನಿಷತ್ ಅಂತ ಹೇಳೋದು. ಮಾಂಡುಕ್ಯ ಉಪನಿಷತ್ ಶಂಕರಾಚಾರ್ಯ ಆಗಲಿ, ಬುದ್ಧ ಆಗಲಿ, ದೇವರ್ ಇನ್ಫ್ಲುಯೆನ್ಸ್ ಸಿವಿಯರ್ಲಿ ಬೈ ಮಾಂಡುಕ್ಯ ಉಪನಿಷತ್. ಅಂದರೆ ದೇವರ್ ಡೀಪ್ಲಿ ಇನ್ಫ್ಲುಯೆನ್ಸ್ ಬೈ ಮಾಂಡುಕ್ಯ ಉಪನಿಷತ್. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ನೋ ದಟ್ ದಿ ಗೌಡ ಸಾರ್ವಸ್ ಬ್ರಾಹ್ಮಿನ್ಸ್ ದೇರ್ ಎನ್ಸೆಸ್ಟರ್ ಕಾಲ್ಡ್ ಗೌಡಪಾದಾಚಾರ್ಯ He wrote a commentary on Mandukya Upanishad called Mandukya Karika. That Mandukya Karika influenced thinking of Govinda Padacharya of Shankara's guru, and Mandukya Upanishad influenced Shankara's teaching, Adi Shankara's teaching. So most of the teachings of Shankara are based on the Mandukya Upanishad. Most of the Jewish priests, they don't even know such thing exists. ಅಂತದ್ದು ಗೊತ್ತಿಲ್ಲ. ಅಂಡ್ ದೇ ಡೋಂಟ್ ನೋ ದಟ್ ದಿ ಗ್ರೇಟ್ ಎಕ್ಸ್ಪೋನೆಂಟ್ ಆಫ್ ಮಾಂಡುಕ್ಯ ಉಪನಿಷತ್ ವಾಸ್ ಗೌಡಪಾದಾಚಾರ್ಯ, ವಾಸ್ ಎ ಎನ್ಸೆಸ್ಟರ್ ಆಫ್ ಜಿಎಸ್ಬಿ ಕಮ್ಯುನಿಟಿ. ಮಸ್ಟ್ ಬಿ ಅಬೌಟ್ 7th century ಫ್ರಮ್ ವೆಸ್ಟ್ ಬೆಂಗಲ್, ಫ್ರಮ್ ಮಹಾರಾಷ್ಟ್ರ ಏರಿಯಾ. ಸೊ ಮಾಂಡುಕ್ಯ ಇಸ್ ಅಬೌಟ್ 20 ಶ್ಲೋಕಸ್, ಮುಂಡಕ್ಕ ಇಸ್ ಅಬೌಟ್ 60 ಶ್ಲೋಕಸ್. ಆದರೆ ಮುಂಡಕ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಕವರ್ಸ್ ಮೆನಿ ಮೆನಿ ಆಸ್ಪೆಕ್ಟ್ಸ್ ಆಫ್ ಸ್ಪಿರಿಚುವಾಲಿಟಿ. ಒನ್ ಉಪನಿಷತ್ ಆಧ್ಯಾತ್ಮದ ಬಹಳ ವಿಷಯಗಳನ್ನು ಒಂದೇ ಉಪನಿಷತ್ತಲ್ಲಿ ಹೇಳ್ತದೆ. ಇಟ್ ಟೆಲ್ಸ್ ಅಬೌಟ್ ಟ್ರುತ್, ಇಟ್ ಟೆಲ್ಸ್ ಅಬೌಟ್ ಗುರು, ಇಟ್ ಟೆಲ್ಸ್ ಅಬೌಟ್ ಶಿಷ್ಯ, ಇಟ್ ಟೆಲ್ಸ್ ಅಬೌಟ್ ಕ್ರಿಯೇಷನ್, ಇಟ್ ಟೆಲ್ಸ್ ಅಬೌಟ್ ರಿಯಲೈಸೇಷನ್. ಎಲ್ಲ ವಿಷಯವನ್ನು ಒಂದು ಕಡೆ ಹೇಳುವಂಥ ಉಪನಿಷತ್ ಮುಂಡಕ ಉಪನಿಷತ್. ಹಾಗಾಗಿಬಿಟ್ಟು ಭಾಳ ಇಂಪಾರ್ಟೆಂಟ್ ಉಪನಿಷತ್, ಬಹಳ ಮುಖ್ಯವಾದ ಉಪನಿಷತ್ತು. ಅಂಡ್ ಮುಂಡಕ ಉಪನಿಷತ್ತು ಮುಖ್ಯವಾದ ಪ್ರತಿಪಾದನೆ ಏನು? ವಾಟ್ ಈಸ್ ದ ಇಂಪಾರ್ಟೆಂಟ್ ಥೀಮ್ ಆಫ್ ಮುಂಡಕ ಉಪನಿಷತ್ತು? ಮುಂಡಕ ಉಪನಿಷತ್ ಏನು ಹೇಳ್ಕೊಡ್ತದೆ ನಮಗೆ? ಮುಂಡಕ ಉಪನಿಷತ್ ಟೆಲ್ಸ್ ಅಬೌಟ್ ಗಾಡ್, ಅಂಡ್ ಗಾಡ್ ಈಸ್ ನಥಿಂಗ್ ಬಟ್ ಟ್ರುತ್.
satyave bhagavanta, bhagavantane satya. The truth is God. Satyave bhagavanta. Mundaka Upanishad teaches about satyam, the truth. The government of India seal you seen, no? Satyameva jayate. Nodidira? Satyam, ella government seal iruttala, satyameva jayate anta iruttala, nodidira? Ashoka Chitra, kadaya satyameva jayate anta. Satyameva jayate sentence is taken from Mundaka Upanishad. Satyameva jayate. Ella notal. Notal bartade. Ella kade satyameva jayate anta iruttala. Adu theme of Mundaka Upanishad. Mundaka Upanishad inda bartadu. Bhagavantane satya, satyave bhagavanta. The truth is God and God is truth. Okay. Bhagavantane satya, satyave bhagavanta. And the beauty is, you are the truth. Bhagavantane satya, satyave bhagavanta. Adu niyu kuda, you are also that. Nanu Satya Surupa, I am the nature of truth. I am the truth. I am the light of the truth. Nanu Satya Dabadaku. And the Arthamatpura Upanishad, Mundaka Upanishad. Adakiyan Addi Varthade, ignorance, Adanundai Katha Sakhu Mundaka Upanishad. Katha Sakhu Mundaka Upanishad. Yadaka, Satya Vanu Kandi Kiyan Addi Varthade. ಅದನ್ನು ಕತ್ತರಿಸಿ ಹಾಕ್ತದೆ ಇಗ್ನೋರೆನ್ಸ್ ಅಜ್ಞಾನವನ್ನು ಕತ್ತರಿಸಿ ಹಾಕ್ತದೆ ಅದಕ್ಕೆ ಮುಂಡಕ ಉಪನಿಷತ್ತು ಸತ್ಯ ಸತ್ಯ ಕಾಣಲಿಕ್ಕೆ ನಮ್ಗೆ ಏನೇನು ಅಡ್ಡಿ ಬರ್ತದೆ ಅದನ್ನು ಕತ್ತರಿಸಿ ಹಾಕಿಸಾಳ ಒಂದು ಉಪನಿಷತ್ತು ಮುಂಡಕ ಉಪನಿಷತ್ತು ಟೋಟಲಿ ಡಿಸ್ಟ್ರಾಯ್ಸ್ ದಿ ಇಗ್ನೋರೆನ್ಸ್ ಮುಂಡಕ ಉಪನಿಷತ್ ಅಂದ್ರೆ ಮುಂಡಕ ಅಂದ್ರೆ ರೇಸರ್ ಅದು ಕತ್ತರಿಸಿ ಹಾಕ್ತದೆ ಏನದ ಅಜ್ಞಾನವನ್ನ ಇಷ್ಟ ಅರ್ಥ ಆದ ಮೇಲೆ ಇನ್ನು ಧೈರ್ಯ ಇದ್ರೆ ಕೂತ್ಕೊಂಡು ಕೇಳ್ಬೋದು ಬೇಕಾದಷ್ಟು ಹೆದರ್ಸ್ಬಿಟ್ಟಿದ್ದಾರೆ ಇನ್ನು ನೀವು ಕೇಳಬೇಕಂತ ಇಷ್ಟ ಅಂದ್ರೆ ಕಂಟಿನ್ಯೂ ಮಾಡ್ಬೋದು See, we think God is something. Okay? We live under the illusion of God. Bhagavantan bagge namu sariyagi yaarum helidilla. Helidru avu kelak ready illa. We are not ready to listen. Right? Because we are good in teaching Bhagavan what to do. Right? Please tell me a day when you are not taught Bhagavan what to do for that day for you. Every day you have a shopping list for Bhagavan. Hege madappa, hege madappa, instructions, detailed. Don't you have? SEM ki manavi kodtene. Chief Minister ki manavi kodtene. Ayyo, manavi andre Chief Minister manavi kodtene. Respectfully kodtira. Illa Bhagavantan ki instructions. Please be true to yourself. Just see, your life is, whole life is spent in giving instructions to Bhagavan, teaching Bhagavan. Have you spent time in learning about Bhagavan? Bhagavan tamage tilkoli time spent madirappa. Ya sulu helthide nanu. ಯಾರು ತಿಳುವಳಿಕೆ ಕೊಟ್ಟಿಲ್ಲ ನಮ್ಗೆ ಹಾಗಾಗಿ ಅದು ಬರೀ ಪ್ರಪಂಚದ ಲೈಫ್ ಎಲ್ಲ ಕೊಡ್ತಾ ಇದ್ವಿ ಅದ್ರ ಬಗ್ಗೆ ನಮ್ಗೆ ಮೊದಲಿಂದ ಪ್ರಾರಂಭದಲ್ಲಿ ತಿಳ್ಕೋಬೇಕು ಹಿಂಗೆ ಮಾಡ್ಬೇಕಂತ ಅಲ್ಲ ಅವ್ರು ಯಾರು ಹೇಳಿಲ್ಲ ಬಿಡಿ ಬಟ್ ನೀವು ಮಾಡೋದಂತ ಹೇಳಿದ ಕರೆಕ್ಟ್ ಇದು ನಾನು ಬೇರೆ ಯಾರ ಬಗ್ಗೆ ಹೇಳ್ತಾ ಇಲ್ಲ ನಾನು ನಮ್ಮ ಲೈಫ್ ಬಗ್ಗೆ ಹೇಳ್ತಾ ಇದ್ದಾರೆ is spent in educating Bhagavan. We'll have to spend some time in educating ourselves about Bhagavan. That's about Mundaka Upanishad. Okay?
ಅಂದರೆ ಭಗವಂತ ಬಗ್ಗೆ ತಿಳ್ಕೊಳ್ಳಿ ಸ್ವಲ್ಪ ಟೈಮ್ ಬೇಕು. ಇಲ್ಲ ನಾನು ಪ್ರವಚನ ಕೇಳಿದೆ, ಅದು ನಿಮ್ಗೇನು ಅರ್ಥ ಆಯ್ತು? ಏನು ಅರ್ಥ ಆಯಿತು? ತಲೆಯೊಳಗೆ ಆಲ್ರೆಡಿ ಇಷ್ಟೊಂದು ಕಸ ಇದೆ, ಆಲ್ರೆಡಿ ಸಮ್ ಡರ್ಟ್ ಇಸ್ ದೇರ್. ಸೊ ಇನ್ ಅಡಿಷನ್ ಒನ್ ಮೋರ್ ಇನ್ಫಾರ್ಮೇಷನ್, ಹ್ಯಾವ್ ಯು ಸ್ಪೆಂಡ್ ಟೈಮ್ ಇನ್ ಪ್ಯೂರಿಫೈಯಿಂಗ್ ಯುವರ್ ಸೆಲ್ಫ್? ಒಳಗೆ ಶುದ್ಧ ಮಾಡ್ಕೊಂಡಿರಪ್ಪ. ದಟ್ಸ್ ಲೈಫ್. ಅದಕ್ಕೆ ಬಸವಣ್ಣ ಹೇಳಿದ್ರು, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಪ್ಯೂರಿಫಿಕೇಷನ್ ಮಾಡ್ಕೋಬೇಕಪ್ಪ, ಇನ್ನರ್ ಪ್ಯೂರಿಫಿಕೇಷನ್ ಆ್ಯಂಡ್ ಔಟರ್ ಪ್ಯೂರಿಫಿಕೇಷನ್ ಎರಡೂ ಬೇಕು. ಸೊ ಮುಂಡಕ ಪರಿಷತ್ತು ಇಸ್ ಓನ್ಲಿ ಟಾಪಿಕ್ ಆಫ್ ಮುಂಡಕ ಪರಿಷತ್ ಇಸ್ ಕಾಲ್ಡ್ ಸತ್ಯಮೇವ ಜಯತೆ. ಸತ್ಯಕ್ಕೆ ಜಯ. ಡಸ್ ಸ್ಪೀಕ್ ಅಬೌಟ್ ಗಾಡ್, ಬಿಕಾಸ್ ಗಾಡ್ ಈಸ್ ಸತ್ಯ. ಇದು ಅಸತ್ಯ ಯಾವುದು? ವಾಟ್ ಇಸ್ ಅಸತ್ಯ? ಯು ಆರ್ ಅಸತ್ಯ, ಯು ಆರ್ ಫಾಲ್ಸ್. ವಾಟ್ ಎವರ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಇಸ್ ಫಾಲ್ಸ್. ಸುಳ್ಳು ಯಾವುದು? ನಮ್ಗೆ ಗೊತ್ತು ಯಾವ ಸುಳ್ಳು. ಸುಳ್ಳು ಹೇಳೋ ಮನುಷ್ಯ ಅಂತ ನಮ್ಮ ಲೈಫೇ ಸುಳ್ಳು. ವಾಟ್ ಎವರ್ ವಿ ಆರ್ ಲಿವಿಂಗ್ ಅವರ್ ವಿ ಆರ್ ಲಿವಿಂಗ್ ಎ ಫಾಲ್ಸ್ ಲೈಫ್. ಅವರ್ ಲೈಫ್ ಈಸ್ ಫಾಲ್ಸ್. ಉಂಟು ಸತ್ಯ ಹೇಳೋ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಜೀವನ ಸುಳ್ಳು ಅಂತ ಹೇಳಿದೆ. ಅವರ್ ಲೈಫ್ ಈಸ್ ಫಾಲ್ಸ್. ಯಾಕೆ ಫಾಲ್ಸ್, ಯಾಕೆ ಸುಳ್ಳು? ನಾನು ನಾನು ನಾನೆಂಬುದು ನಾನೆಂಬುದು ನಾನಲ್ಲ ನಾನಲ್ಲ ನಾನು ನಾನು ನಾನೆಂಬುದು ನಾನೆಂಬುದು ನಾನಲ್ಲ ನಾನಲ್ಲ ಈ ದೇಹ ಮನ ಮನ ಬುದ್ಧಿ ಬುದ್ಧಿ ನಾನಲ್ಲ 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 ಸಚ್ಚಿದಾನಂದಾತ್ಮ ಸಚ್ಚಿದಾನಂದಾತ್ಮ ಶಿವನಾಮ್ನಾನೇ ಶಿವನಾಮ್ನಾನೇ ಸಚ್ಚಿದಾನಂದಾತ್ಮ ಸಚ್ಚಿದಾನಂದಾತ್ಮ ಶಿವನಾಮ್ನಾನೇ ಶಿವನಾಮ್ನಾನೇ ಶಿವೋಹಂ 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 ಶಿವೋಹಂ. ಇಡೀ ದಿವಸ ಒಂದಾದ ಸತ್ಯ ಹೇಳಿದೀಯ ನೀವು, ಒಂದಾದ ಸತ್ಯ ಹೇಳಿದೀಯಾ? ನಾನು ಯಾರು ಅಂತ ನೀವು ಯಾರು ಅಂತ ಪ್ರಶ್ನೆ ಕೇಳಿದೆ. ನಾನು ಹೆಂಡತಿ, ನಾನು ತಾಯಿ, ನಾನು ವ್ಯಾಪಾರಿ, ನಾನು ಬಿಸ್ನೆಸ್ ಮ್ಯಾನು, ನಾನು ಇಂಜಿನಿಯರು, ನಾನು ಡಾಕ್ಟರು. ದಿಸ್ ಆರ್ ಆಲ್ ಮಾಸ್ಕ್ಸ್, ಇವೆಲ್ಲ ಕವಚಗಳು, ಮುಖವಾಡಗಳು. ದಿಸ್ ಆರ್ ಆಲ್ ಕವರಿಂಗ್ಸ್. ನಾನು ದೇಹ, ಐ ಎ ಬಾಡಿ. ಎಷ್ಟು ಚೆನ್ನಾಗಿ ಕಾಣ್ತೀರಿ ಇವತ್ತು, ಭಾಳ ಖುಷಿ. ಆಯ್ತಾ? ಏನು ಇವತ್ತು ಸ್ವಲ್ಪ ಸಪ್ಪಗಿದಿಲ್ಲ, ಏನು ಕತೆ? ನೋವ್ ಇದೆ. ಬಾಡಿಗೆ ಏನು ಹೇಳಿದ್ರು? ಪಂಪಂಪು. ಅಯ್ಯೋ ನನಗೆ ಎಷ್ಟು ದುಃಖ ಆಗ್ತದೆ ಮನಸ್ಸಿಗೆ. ಇಷ್ಟೆಲ್ಲ ಸುಳ್ಳು ಹೇಳಿ ಜೀವನ ಮಾಡ್ತಿರಲ್ಲ. ಯು ಲೈ, ದಿಸ್ ಆರ್ ಆಲ್ ಲೈಸ್. ಇದು ಸುಳ್ಳು. ಒಂದಾದ ಸತ್ಯ ಹೇಳಿದ್ದೀಯಾ? ಏನು ಸತ್ಯ ಅದು? ಸಚ್ಚಿದಾನಂದಾತ್ಮ ಸಚ್ಚಿದಾನಂದಾತ್ಮ ಶಿವನಾನುನಾನೇ ಶಿವನಾನುನಾನೇ ಶಿವೋಹಂ 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 ಶಿವೋಹಂ. ನಾನು ಆತ್ಮ, ನಾನು ಶುದ್ಧ ಚೈತನ್ಯ, ಐ ಆಮ್ ದ ಪ್ಯೂರ್ ಸೆಲ್ ಅಂತ ಹೇಳಿದ್ದೀಯಾ? ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಿದ್ರ? ನಾನು ಹೊರಗಿನ ವಿಷಯ ಸುಳ್ಳು ಹೇಳ್ತಾ ಇಲ್ಲ, ನಮ್ಮ ವಿಷಯ ಸುಳ್ಳು ಹೇಳ್ತಿದ್ದೀನಿ. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ತಿಳ್ಕೊಂಡ್ಬಿಟ್ಟು ನಾವು ಏನು ಮಾಡ್ತೇವೆ, ಭಗವಂತನಿಂದ ಬೇರೆ ಆಗ್ಬಿಡ್ತೇವೆ. ವಿ ಸಪರೇಟ್ ಔಟ್ ಫ್ರಮ್ ಗಾಡ್, ವೆರಿ ಐಡೆಂಟಿಫೈ ವಿತ್ ದಿ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್. ದೇಹ ಮನಸ್ಸು ಬುದ್ಧಿ ಒಟ್ಟು ಸೇರಿಕೊಂಡಾಗ ನಾವು ಭಗವಂತನಿಂದ ಬೇರೆ ಆಗ್ಬಿಡ್ತೇವೆ. ಫೀಲ್ ಸಪರೇಷನ್. ದಿ ಮೂಮೆಂಟ್ ವಿ ರಿಯಲೈಸ್ ವಿ ಆರ್ ನಾಟ್ ದಿ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ವಿ ಫೀಲ್ ಒನ್ನೆಸ್ ವಿತ್ ಭಗವಾನ್ ಶಿವ.
ಯಾವಾಗ ಥಿಂಕ್ ಮಾಡಿದ್ರ? ಹ್ಯಾವ್ ಯು ಥಾಟ್ ಆಫ್ ಎನಿ ಟೈಮ್ ಯು ಐಡೆಂಟಿಫೈ ವಿತ್ ಯುವರ್ ಬಾಡಿ? ದೇಹದೊಟ್ಟಿಗೆ ಐಡೆಂಟಿಫೈ ಮಾಡ್ತೀರಾ? ಮನಸ್ಸಿನೊಟ್ಟಿಗೆ ಐಡೆಂಟಿಫೈ ಮಾಡ್ತೀರಾ? ಬುದ್ಧಿಯೊಟ್ಟಿಗೆ ಐಡೆಂಟಿಫೈ ಮಾಡ್ತೀರಾ? ಯು ಐಡೆಂಟಿಫೈ ವಿತ್ ಬಾಡಿ ಮೈಂಡ್ ಇಂಟ್ ಲೈಕ್ ಯು ಐಡೆಂಟಿಫೈ ವಿತ್ ಯುವರ್ ಹಸ್ಬೆಂಡ್. ಮದುವೆ ಆದ್ಮೇಲೆ ಹೆಸರು ಕುಮಾರ್ ಅಂತ ಇರ್ತಾರೆ ಮುಂಚೆ, ಈಗ ಮಿಸಸ್ ಸೋ ಆ್ಯಂಡ್ ಸೋ ನೇಮ್ ಆಫ್ ದಿ ಹಸ್ಬೆಂಡ್ ಆಲ್ಸೋ ಜಾಯಿನ್ಸ್. ಯು ಐಡೆಂಟಿಫೈ ವಿತ್ ಹಸ್ಬೆಂಡ್. ಗಂಡನೊಟ್ಟಿಗೆ ಐಡೆಂಟಿಫೈ ಮಾಡ್ತೀರಾ? ಮಕ್ಕಳು ಪೇರೆಂಟ್ಸ್ ಒಟ್ಟಿಗೆ ಐಡೆಂಟಿಫೈ ಮಾಡ್ತಾರೆ, ತಂದೆ ಹೆಸರು ಹಾಕ್ಬಿಡ್ತಾರೆ. ಯು ಐಡೆಂಟಿಫೈ ವಿತ್ ದ ಪ್ಲೇಸ್, ಓ ಐ ಆಮ್ ಫ್ರಮ್ ಶಿವಮೊಗ್ಗ. ಎಸ್, ಹ್ಯಾವ್ ಯು ಐಡೆಂಟಿಫೈ ವಿತ್ ಯೂರ್ಸೆಲ್ಫ್ ವಿತ್ ಗಾಡ್? ಹ್ಯಾಸ್ ಎನಿಬಡಿ ಟೋಲ್ಡ್ ಯು ಐಡೆಂಟಿಫೈ ವಿತ್ ಗಾಡ್? ಭಗವದ್ಗೆ ಐಡೆಂಟಿಫೈ, ಅದೊಂದು ಬಿಟ್ಟು ಬೇರೆ ಎಲ್ಲ ಐಡೆಂಟಿಫೈ ಇದೆಯಾ ನಿಮಗೆ? ಯು ಹ್ಯಾವ್ ಪ್ಲೇಸ್ ಐಡೆಂಟಿಟಿ, ಯು ಹ್ಯಾವ್ ಬಾಡಿ ಐಡೆಂಟಿಟಿ, ಯು ಹ್ಯಾವ್ ಹಸ್ಬೆಂಡ್ ಐಡೆಂಟಿಟಿ, ಯು ಹ್ಯಾವ್ ವೈಫ್ ಐಡೆಂಟಿಟಿ, ಉದ್ಯೋಗ ರೀ, ಭಗವಂತನ ಐಡೆಂಟಿಟಿ ಏನು ಇದ್ರಿ? ವಾಟ್ ಹ್ಯಾಪನ್ ಟು ಯು? ಏನಾಯ್ತು? ಯು ಥಿಂಕ್ ಭಗವಂತ ಇಸ್ ಎ ಟಾಯ್ ಟು ಬಿ ಯೂಸ್ಡ್? ಒನ್ಸ್ ಇನ್ ಎ ವೈಲ್ ಡು ಸಮ್ ಪೂಜಾ ಅಂಡ್ ಫಾರ್ಗೆಟ್ ಇಟ್, ಶಟ್ ದಿ ಡೋರ್ ಅಂಡ್ ಫಾರ್ಗೆಟ್ ಇಟ್. ಯುವರ್ ಮೇನ್ ಐಡೆಂಟಿಟಿ ಇಸ್ ಭಗವಾನ್, ಭಗವಂತನೊಟ್ಟಿಗೆ ನಿಮ್ಮ ಮೇನ್ ಐಡೆಂಟಿಟಿ, ಉಳಿದವೆಲ್ಲ ನಿಮ್ಮ ಸೆಕೆಂಡ್ರಿ ಐಡೆಂಟಿಟಿ. ಇವರು ಫಾರ್ಗಾಟ್ ದಟ್ ಐಡೆಂಟಿಟಿ, ಮರ್ತು ಹೋಯ್ತು ಅದು. ಯಾರು ಪ್ರಶ್ನೆ ಕೇಳಿದ್ರು, ನೀವು ಯಾರು ಕೇಳಿದ ಪ್ರಶ್ನೆ ಕೇಳಿದ್ರು, ಫಸ್ಟ್ ಐ ಫಸ್ಟ್ ಕಲ್ಪ ಫಸ್ಟ್ ಉತ್ತರ ಬರಬೇಕು, ನಾನು ಆತ್ಮ ಅನ್ನೋದು ಯಾಕೆ ಬರಲ್ಲ? ಐ ಆಮ್ ದಿ ಸೆಲ್ಫ್, ಐ ಆಮ್ ಒನ್ ವಿತ್ ಭಗವಾನ್, ಅದು ಯಾಕೆ ಬರಲ್ಲ? ಬಿಕಾಸ್ ಯು ನಾಟ್ ಲರ್ನ್ ದಟ್, ಅದನ್ನು ಕಲ್ತಿಲ್ಲ ನೀವು. ಯು ಡಿಂಟ್ ಹ್ಯಾವ್ ಎಜುಕೇಷನ್. ನೋ ನೋ ನೋ, ಐ ಆಮ್ ವೆರಿ ಎಜುಕೇಟೆಡ್, ವಿ ಆರ್ ವೆರಿ ಪ್ರೌಡ್ ಆಫ್ ಎಜುಕೇಷನ್. I am a double degree, I am an engineer, I am a doctor. This God and all is only for ordinary people. Bhagavanta. Namage education inda enu madide kombu bandibide. We have got. Think that the education is real education. Mundaka Upanishad first cuts that education. Tells what is that education about, first shloka. Whatever education, what you think education is not ದಿ ಹೈಯೆಸ್ಟ್ ಎಜುಕೇಷನ್, ಅದಕ್ಕೆ ಪರಾವಿದ್ಯೆ ಅಪರಾವಿದ್ಯೆ ಅಂತ ಹೇಳ್ತಾರೆ, ಅದನ್ನ ಹೇಳ್ತೀನಿ ನಾನು. ಸೊ ವಿ ಆರ್ ಪ್ರೌಡ್ ಆಫ್ ಅವರ್ ಎಜುಕೇಷನ್. ಒಂದು ದಿವಸ ನನಗೆ ಎಜುಕೇಷನ್ ಬಗ್ಗೆ ನಾನು ಕಲ್ತಿದ್ದೇನೆ ಅಂತ, ಇಲ್ಲ ನಾನು ಕಲ್ತಿಲ್ಲಪ್ಪ ಅಂತ, ಅದು ಬೇರೆ. ನಾನು ಐ ಆಮ್ ನಾಟ್ ಎಜುಕೇಟೆಡ್. ಇಟ್ ಇಸ್ ನಥಿಂಗ್ ಟು ಡು ವಿತ್ ಯುವರ್ ಐಡೆಂಟಿಟಿ ವಿತ್ ಗಾಡ್. ಭಗವಂತನ ನಿಮ್ಮ ಐಡೆಂಟಿಟಿ ಏನು ಸಂಬಂಧ ಇಲ್ಲ ಅದು. ವಿ ಆರ್ ವೆರಿ ಈಸಿಲಿ ಸೇ ದಟ್ ಐ ಆಮ್ ಫ್ರಮ್ ದಿಸ್ ಪ್ಲೇಸ್ ಅಂತ ಹೇಳ್ತೀರಾ. You are not able to recollect your original identity is Bhagavan. Bhagavan's identity is marthu bidide. Education, we think it's important. It's required for survival. Beku, badukli beku, earning madli beku, ella beku. But are you educated about God? Bhagavan's education idiya? That education is given by Upanishad. What is right education for God is given by Upanishad. ಭಗವಂತ ಅಂದ್ರೆ ಏನು ಅಂತ ಸರಿಯಾದ ಎಜುಕೇಶನ್ ಉಪನಿಷತ್ ಕೊಡ್ತದೆ. ಒಂದು ದಿವಸ ರಾಮಕೃಷ್ಣ ಪರಮಹಂಸ ಹತ್ರ ಕೂತ್ಕೊಂಡಿದ್ರು, ಮಾಸ್ಟರ್ ಎಂ ಅಂತ. ಮಾಸ್ಟರ್ ಎಂ ಅಂದ್ರೆ ಈ ರೋಟ್ ಆಲ್ ರಾಮಕೃಷ್ಣ ಪರಮಹಂಸ ಹತ್ರ ಏನೇನು ಇಂಟರ್ವ್ಯೂ ಆಯ್ತು, ಕನ್ವರ್ಸೇಷನ್ಸ್, ಅದನ್ನ ಮಾಸ್ಟರ್ ಎಂ ಎಲ್ಲ ರೆಕಾರ್ಡ್ ಮಾಡಿದ್ರು. ಈ ಡಿಜಿಟಲ್ ಇಸ್ ನೇಮ್ ಈ ಸೋ ಹಂಪಲ್ ದಟ್ ಈ ಡಿಜಿಟಲ್ ಇಸ್ ನೇಮ್ ಈ ಜಸ್ಟ್ ರೈಟ್ಸ್ ಎಂ. ರಾಮಕೃಷ್ಣ ಪರಮಹಂಸ ಏನೇನು ಮಾತಾಡಿದ್ರು ಅದೆಲ್ಲ ರಾಮಕೃಷ್ಣ ವಚನಾಮೃತ ವಚನಾಮೃತ ಎಲ್ಲ ಅವ್ರು ರಾಮಕೃಷ್ಣ ಪರಮಹಂಸ ಮಾಡ್ತಾ ಮಾತಾಡೋದಕ್ಕೆ ಬರೀತಿದ್ರು. ಅವ್ರು ಫಸ್ಟ್ ಟೈಮ್ ಒಂದ್ಸಲ ಹೋದಾಗ ರಾಮಕೃಷ್ಣ ಪರಮಹಂಸ ಹೋದಾಗ ನಾನು ಅದನ್ನು ಓದಿದ್ದೇನೆ, ಇದನ್ನು ಓದಿದ್ದೆ, ಆ ವೇದ ಓದಿದ್ದೇನೆ, ಈ ಓದ ಉಪನಿಷತ್ ಓದಿದ್ದೆ ಅಂತ ಹೇಳಿದ್ರು. ರಾಮಕೃಷ್ಣ ಪರಮಹಂಸ ಕೇಳಿದ್ದೀನಿ, ಹೆಂಡತಿಗೆ ಅಲ್ಲಿ ಅರ್ಥ ಆಗತ್ತೇನಪ್ಪ ಅಂತ. ಡಸ್ ಯುವರ್ ವೈಫ್ ಅಂಡರ್ಸ್ಟ್ಯಾಂಡ್ ಅಂತ. ಆಗ ಮಾಸ್ಟರ್ ಎಂ ಸೈಡ್, ಇಲ್ಲ ಸ್ವಾಮಿ, ನೋ ಸ್ವಾಮಿ, ಶಿ ಈಸ್ ಅನ್ಎಜುಕೇಟೆಡ್ ಅಂತ, ಅವ್ರಿಗೆ ಎಜುಕೇಷನ್ ಇಲ್ಲ ಅಂತ. ರಾಮಕೃಷ್ಣ ಕಣ್ಣು ಹೇಗೆ ಮಾಡಿದ್ರು? ಓ, ಯು ಆರ್ ಎಜುಕೇಟೆಡ್ ಇಸ್ ಎ, ನಿಮ್ಗೆ ಎಜುಕೇಷನ್ ಇದೆಯಾ ಅಂತ. ಹೀಸ್ ಎ ಗ್ರಾಜ್ಯುಯೇಟ್ ಆಗಿನ ಕಾಲದಲ್ಲಿ. ನಿಮ್ಗೆ ಎಜುಕೇಷನ್ ಇದೆಯಾ ಅಂತ. ಅವ್ರು ರಾಮಕೃಷ್ಣ ಪರಮಹಂಸ ಕೇಳಿದ ಎಜುಕೇಷನ್ ಅಬೌಟ್ ಗಾಡ್, ರೈಟ್? ಜಸ್ಟ್ ಬಿಕಾಸ್ ವಿ ಆರ್ ಎಜುಕೇಟೆಡ್, ನಮ್ಮಲ್ಲಿ ಏನಾಗಿದೆ, ವಿ ಸ್ಟಾರ್ಟೆಡ್ ಇಂಗ್ಲಿಷ್, ವಿ ಆರ್ ಗೆಟಿಂಗ್ ಹಾಟ್ ಟೀ ದಟ್ ಐ ನೋ ಸಮಥಿಂಗ್.
my dear, just like you have education, you need a spiritual education also. Adhyatmika education beku. Adilla. Yen matadu scientifically prove madagatta. Right? As if science is the God. But you, most of the people don't understand science is also going towards God. Scientists also have come to a conclusion that the consciousness is the supreme reality, which our Upanishads and Vedas told few 10,000 years back. After another 50 years, in that science is also coming to God. And we didn't have education. Vidyabhyasa illappa, spiritual education. We are as good as illiterates. Of a coolie person, he had to treat Martira because he is not educated. Our situation is no better than that. Please understand, spiritually. Adhyatmikavagi. And all our learning is through media, through newspaper, through somebody sells something. And most of our concept of God is miracles. Our miracles, our miracles. Bhagavan Tandra, miracles. Right? We are not spend time to learn about God. We are not dedicate our time to learn about God. Bhagavan Tandra, we are not time to learn about God. We are not even taken time. Upanishad teaches you about Bhagavan directly, God directly. The highest philosophy of India, Adhyatma. To learn about God, you need a guru, a master, spiritual master. Without spiritual master, the learning cannot happen. Most of us don't even know that. Adu gothilla namage. I've seen people who do puja for some guru. Do abhisheka, do aarti. Abhisheka martare, aarti martare. But their life is miserable. Jeevan is miserable. It's not puja for guru is important. Guru is puja important. A guru yen helpunde tirkondra. Did you learn what Guru has told in life? Adha nim jeevanadalli apply madidra? Did you apply it in your life? Krishna na puja madidre. Did you worship puja for Krishna? But did you learn one sloka Bhagavad Gita? Bhagavad Gita one sloka tantra? A one sloka jaga Bhagavad jeevanadalli alavadisikondra? A one sloka yaraga helikotra? Did you teach one sloka Bhagavad Gita to anybody? Then what have you worshipped? Bhagavad Krishna yen appa puja madidre? So much of devotion to Guru, do everyday puja, everyday abhishek, abhishek martina. But did you implement one small truth what Guru has told in your life? Avandu satya nim jeevanadalli alavadisikondra? Even if you had adopted one small truth in your life would have been totally different. Your jeevana poorthi bedalavadu. Guru is not about miracles. Pavadara bagge guru alla. We are attracted to miracles, but it's not, Guru is not about miracles. Guru miracles alla, pavadagal alla. Pavada maadabodu, but pavada alla. The greatest miracle of Guru is a transformation of a human being. Manushyananna bhagavantannagi maadu shakti Guru ide. Please understand. The greatest miracle that Guru can do is a transformation of a human being into a divine being. Are you a human being, first of all? Now, Manushyaro. Nimge scale helidare, mooru. Manushyaro, Manushyaro athava Manushyaro allo anta helakke munchu mooru helidare. First thing helibitte, what are the three scales? Food, sex, sleep. Sleep.
ಆಹಾರ ನಿದ್ರ ಮೈಥುನ ಓಕೆ ದೀಸ್ ದ ತ್ರೀ ಯಾಸ್ಟಿಕ್ಸ್ ಸೊ ಈ ಮೂರಕ್ಕೆ ಕಂಪೇರ್ ಮಾಡಿದಾಗ ನೀವು ಆರ್ ಯು ಲಿವಿಂಗ್ ಹ್ಯೂಮನ್ ಲೈಫ್ ಆರ್ ಅನಿಮಲ್ ಲೈಫ್ ಪ್ರಾಣಿಗಳ ಜೀವನ ಜೀವನ ಬದುಕಿದ್ರು ಮನುಷ್ಯ ಜೀವನ ಬದುಕಿದ್ರು ಮನುಷ್ಯ ಜೀವನ ಇದಕ್ಕಿಂತ ಸ್ವಲ್ಪ ಮೇಲೆ ನಡೀಬೇಕಲ್ಲ ಸರ್ ತಾನೆ ಅದರ್ ದನ್ ಡೂಯಿಂಗ್ ದೀಸ್ ಥಿಂಗ್ಸ್ ಬೆಟರ್ ವೇ ಇದನ್ನು ಮೂರನ್ನು ಬೆಟರ್ ಆಗಿ ಮಾಡೋದು ಬಿಟ್ಟು ಬಿಟ್ಟು ಇದಕ್ಕಿಂತ ಸ್ವಲ್ಪ ಮೇಲೆ ಯಾರು ಇದೆಯಾ ಸತ್ಯ ಹೇಳ್ತಿದ್ರ ಸತ್ಯ ಹೇಳಿ ಈ ಪ್ರಾಣಿಗಳು ಮೂರು ಮಾಡೋದನ್ನ ನಾವು ಸ್ವಲ್ಪ ಇನ್ನೂ ಸಫಿಸ್ಟಿಕೇಟ್ ವೇ ಮಾಡ್ತಾರೆ ಅಷ್ಟೇ ಇಲ್ಲ ಬೇರೆ ಸೈಂಟಿಫಿಕ್ ಆಯ್ತಾ ಹ್ಯೂಮನ್ ಬೀಂಗ್ ಇಸ್ ಲೈಕ್ ಎ ಕ್ರಾಸ್ ಹೀಗೆ ಮತ್ತು ಹೀಗೆ ಇದು ಕ್ರೈಸ್ಟ್ ಜೀಸಸ್ ಕ್ರೈಸ್ಟ್ ಕ್ರಾಸ್ ಬೈ ಹ್ಯೂಮನ್ ಬೀಂಗ್ ಇಸ್ ಇನ್ ಜಂಕ್ಷನ್ ಹ್ಯೂಮನ್ ಬೀಂಗ್ ಕ್ಯಾನ್ ಲಿವ್ ಎನಿಮಲ್ ಲೈಫ್ ಕ್ಯಾನ್ ಗೋ ಡೌನ್ ಪ್ರಾಣಿಗಳ ಜೀವನ ಮಾಡ್ಬೋದು ವಿಚ್ ಮೋಸ್ಟ್ ಆಫ್ ದ ಪೀಪಲ್ ಸ್ಪೆಂಡ್ ದೇರ್ ಟೈಮ್ ಬಟ್ ದೇ ಡೂ ಬೆಟರ್ ದನ್ ಅನಿಮಲ್ಸ್ ಆದರೆ ಐ ಡೋಂಟ್ ಹ್ಯಾವ್ ಎನಿ ಡೌಟ್ ಅಬೌಟ್ ದಟ್ ಆ ಪ್ರಾಣಿಗಳು ಉತ್ತಮ ಮಾಡ್ತಾರೆ ಕೆಳಗೆ ಆಯ್ತಾ ಹ್ಯೂಮನ್ ಬೀಂಗ್ ಕ್ಯಾನ್ ಹ್ಯೂಮನ್ ಬೀಂಗ್ಸ್ ದೇರ್ ಕ್ಯಾನ್ ಗುಡ್ ಹ್ಯೂಮನ್ ಬೀಂಗ್ಸ್ ಐ ಆಮ್ ಡೂಯಿಂಗ್ ಗುಡ್ ಐ ಆಮ್ ಎ ಗುಡ್ ಹ್ಯೂಮನ್ ಬೀಂಗ್ ಐ ಆಮ್ ಡೂಯಿಂಗ್ ಸೋಷಿಯಲ್ ಸರ್ವಿಸ್ ಐ ಆಮ್ ಹ್ಯಾಪಿ ಮೈ ವೈಫ್ ಐ ಆಮ್ ಹ್ಯಾಪಿ ಇಸ್ ಎ ಹಾರಿಜಾಂಟಲ್ ಮೂಮೆಂಟ್ ಬಟ್ ಹ್ಯೂಮನ್ ಬೀಂಗ್ ಹ್ಯಾಸ್ ಅ ವರ್ಟಿಕಲ್ ಮೂಮೆಂಟ್ ಮೇಲಕ್ಕೆ ಹೋಗಿ ಸಾಧ್ಯ ಇದೆ ಉದ್ದಾರ ಆಗ್ತಾರೆ ಅದಕ್ಕೆ ಉಪನಿಷತ್ ಅಂತ ಹೇಳೋದು ಉಪನಿಷತ್ ಅಂದರೆ ಮೇಲಕ್ಕೆ ಹೋಗೋದು ಉಪರಿ ನಿಷತ್ ಯು ಕ್ಯಾನ್ ರೈಸ್ ಅಬೌವ್ ಹ್ಯೂಮನ್ ಬೀಯಿಂಗ್ ಯು ಕ್ಯಾನ್ ಗೋ ಅಬೌವ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ದ್ಯಾಟ್ ಇಸ್ ಕಾಲ್ಡ್ ಉಪನಿಷತ್ ಅದಕ್ಕೆ ಉಪನಿಷತ್ ಅಂತ ಹೇಳೋದು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಲ್ಲಪ್ಪ ಅದು ಅಂದ್ರೆ ಕಮ್ ಫ್ರಮ್ ಚೈಲ್ಡ್ಹುಡ್ ಇಂದ ಅದಕ್ಕೆ ಹೇಳಿದಪ್ಪ ಅದಕ್ಕೆ ಹೇಳಿದ್ರು ಇದನ್ನು ಕೊಟ್ಟಿದ್ದಾನೆ ಭಗವಂತ ಗಾಡ್ ಹ್ಯಾಸ್ ಗಿವನ್ ದಿಸ್ ಐ ಯೂಸ್ಡ್ ಇಟ್ ಯು ಆರ್ ಲಿವಿಂಗ್ ಎ ಹಾರಿಜಾಂಟಲ್ ಲೈಫ್ ಆರ್ ಎ ಡೌನ್ವರ್ಡ್ ಲೈಫ್ ಅದ್ರ ಮೇಲೆ ಹೋಗ್ಲಿಕ್ಕೆ ದಾರಿ ಇದೆ ಅದನ್ನು ಹೇಳ್ಬೋದು ಉಪನಿಷತ್ ಇಟ್ಸ್ ಎ ವೇ ಟು ಗೋ ಅಪ್ವರ್ಡ್ಸ್ ಮೇಲಕ್ಕೆ ಹೋಗುವ ದಾರಿ ಅಂತ ಹೇಳ್ಬೋದು ಉಪನಿಷತ್ ಆಯಿತು ಇವತ್ತಿಗೆ ಮುಂಡಕ ಉಪನಿಷತ್ತು ಇಲ್ಲೇ ನಿಲ್ಸೋಣ ನೆಕ್ಸ್ಟ್ ಕ್ಲಾಸಲ್ಲಿ ಮುಂಡಕ ಉಪನಿಷತ್ತು ಫಸ್ಟ್ ಶ್ಲೋಕ ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ವಲ್ಪ ಮೇಲೆ ಹೋಗೋಣ ಸಿ ಆಧ್ಯಾತ್ಮ ಕಲಿಬೇಕಾದ್ರೆ ಗುರು ಬೇಕು ಅದನ್ನು ಮುಂಡಕ ಉಪನಿಷತ್ತು ಯಾರು ಮಾಡ್ತಾರೆ ಮುಂಡಕ ಉಪನಿಷತ್ತು ಫಸ್ಟ್ ಮುಂಡಕ ಉಪನಿಷತ್ತು ಹೇಳಿದ್ರು ಬ್ರಹ್ಮಾಜಿ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮ ಮುಂಡಕ ಉಪನಿಷತ್ತನ್ನು ಹೇಳಿದರು ಅವರು ಆ ಮುಂಡಕ ಉಪನಿಷತ್ತು ಯಾರು ಹೇಳಿದ್ರಪ್ಪ ಅವರು ಹಿ ಟೋಲ್ಡ್ ಟು ಹಿಸ್ ಸನ್ ಅವನ ಮಗ ಅಥರ್ವ ಋಷಿ ಅವ್ರ ಮಗ ಅಥರ್ವ ಋಷಿ ಅವ್ರ ಮಗ ಅಂಗಿ ಅಂತ ನಮಗೆ ಅಂಗಿ ಋಷಿಗೆ ಆ ಅಂಗಿ ಋಷಿ ಇನ್ನೊಬ್ಬ ಋಷಿ ಹೇಳಿದ ಸತ್ಯವಾಹ ಅಂತ ಭರದ್ವಾಜ ಪುತ್ರ ಸತ್ಯವಾಹ ಋಷಿ ಆ ಸತ್ಯವಾಹ ಋಷಿ ಅಂಗೀರ ಋಷಿ ಹೇಳಿದ ಇನ್ನೊಬ್ಬ ಋಷಿ ಆ ಅಂಗೀರ ಋಷಿ ಹತ್ರ ಶೌನಕ ಅಂತ ಒಬ್ಬ ಋಷಿ ಬಂದು ಅಂಗೀರ ಋಷಿ ಹತ್ರ ನನಗೆ ಆಧ್ಯಾತ್ಮ ವಿದ್ಯೆಯನ್ನು ಹೇಳಿಕೊಡಿ ಅಂತ ಕೇಳ್ತಾರೆ ಆವಾಗ ಈ ಉಪನಿಷತ್ ಶುರು ಆಗ್ತದೆ ಇದೇನಂದ್ರೆ ಮೊದಲನೇದು ದಟ್ಸ್ ಅ ಟ್ರೆಡಿಷನ್ ಸಂಪ್ರದಾಯ ಏನಿದೆ ತಂದೆ ಮಗನಿಗೆ ಹೇಳಿಕೊಡುವ ಸಂಪ್ರದಾಯ ಎಜುಕೇಷನ್ ಸ್ಪಿರಿಚುವಲ್ ಎಜುಕೇಷನ್ ಬ್ರಹ್ಮಾಜಿ ಮಗನಿಗೆ ಅವರ ಮಗನಿಂದ ಅವರ ಮೊಮ್ಮಗಿ ಬ್ರಹ್ಮಾಜಿಯಿಂದ ಬ್ರಹ್ಮಾಜಿಯ ಮಗನಿಗೆ ಮಗನಿಗೆ ಸ್ಪಿರಿಚುವಲ್ ಎಜುಕೇಷನ್ ಕಡೆ ಗುರುವಿಂದ ಶಿಷ್ಯನಿಗೆ ಅಂಗೀರ ಋಷಿಯಿಂದ ಅಂಗೀರ ಋಷಿಯಿಂದ ಶೌನಕ ಋಷಿಗೆ ಈಗ ಅಪ್ಪ ಮಗನಿಗೆ ಏನು ಹೇಳ್ಕೊಡ್ತಾರೆ ಬೇಟಾ
ಆಜ್ ಹೈ ಐ ಪಿ ಎಲ್ ಮ್ಯಾಚ್ ಸ್ಪಿರಿಚುವಲ್ ಎಜುಕೇಷನ್ ಎಲ್ಲಿ ಹೋಯ್ತಪ್ಪ ಫಾದರ್ ಟು ಸನ್ ಫಾದರ್ ಟು ಚಿಲ್ಡ್ರನ್ ಆಧ್ಯಾತ್ಮಿಕ ಎಜುಕೇಷನ್ ಎಲ್ಲಿ ಹೋಯ್ತು ಆ ಆಧ್ಯಾತ್ಮಿಕ ಎಜುಕೇಷನ್ ಮಾಡಬೇಕಂತ ಉಪನಯನ ಮಾಡಿ ಅಂತ ಹೇಳಿದ್ರು ಉಪನಯನ ಹ್ಯಾಸ್ ಬಿಕಮ್ ಎ ಸೋಷಿಯಲ್ ಸೆರೆಮನಿ ಉಪನಯನ ಇಸ್ ನಾಟ್ ಸೋಷಿಯಲ್ ಸೆರೆಮನಿ ಉಪನಯನ ಇಸ್ ಎ ಕಮಿಟ್ಮೆಂಟ್ ಬೈ ಫಾದರ್ ಟು ಗಿವ್ ಸ್ಪಿರಿಚುವಲ್ ಎಜುಕೇಷನ್ ಟು ದಿ ಸನ್ ಇಟ್ ಇಸ್ ನಾಟ್ ಓನ್ಲಿ ಟು ಸನ್ ಇಟ್ಸ್ ಫಾರ್ ದ ಡಾಟರ್ ಆಲ್ಸೋ ಮಗ ಮತ್ತು ಮಗನಿಗೆ ಆಧ್ಯಾತ್ಮಿಕ ವಿಷಯನ ಎಜುಕೇಷನ್ ಕೊಡ್ತೇನೆ ಅಂತ ಬಟ್ ಅಪ್ಪನಿಗೆ ಮಗನಿಗೆ ಅಪ್ಪನಿಗೆ ಅಮ್ಮನಿಗೆ ಇದ್ರೆ ತಾನೆ ಎಜುಕೇಷನ್ ಅವ್ರು ಕೊಡೋದು ಮಕ್ಕಳಿಗೆ ಅಪ್ಪ ಅಮ್ಮ ಈ ಎಜುಕೇಷನ್ ಇದ್ರೆ ತಾನೆ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಸೊ ಅವ್ರೇನಾಗುತ್ತೆ ಇನ್ ದ ವಿನ್ ದ ಪ್ರೊಸೆಸ್ ಅಂದ್ರೆ ವಿ ಆರ್ ಪಾಸಿಂಗ್ ಆನ್ ದಿ ಇಗ್ನೋರೇಷನ್ ಇಗ್ನೋರೆನ್ಸ್ ಫ್ರಮ್ ಜನರೇಷನ್ ಟು ಜನರೇಷನ್ ನಾವು ಅದನ್ನ ಅಂದ್ಬಿಡಿದ್ರೆ ಇನ್ನೇನಾಗ್ತೇವೆ ಬ್ರಹ್ಮಾದಿಂದ ಬ್ರಹ್ಮಾಜಿ ಮಗ ಅವರ ಮಗ ಒಂದು ಐದಾರು ಜನರೇಷನ್ ಫೇಸ್ ಮಾಡ್ತಾರೆ ಅವರು ಋಷಿಗಳ ಪರಂಪರೆಯಲ್ಲಿ ಆ ಟೀಚಿಂಗ್ ಈ ಆಧ್ಯಾತ್ಮಿಕ ವಿಷಯವನ್ನು ಆ ಗುರುವಿನ ಮೂಲಕವೇ ಕಲಿಬೇಕು ಯಾಕೆ ಇಟ್ಸ್ ಲೈಕ್ ಎನಿ ಅದರ್ ಸೈನ್ಸ್ ಎನಿ ಅದರ್ ಪ್ರಾಕ್ಟೀಸ್ ಆರ್ಟ್ಸ್ ಚಿತ್ರ ಮ್ಯೂಸಿಕ್ಕು ನಾನೇ ಪುಸ್ತಕ ನೋಡಿ ಕಲಿತಿದ್ರೆ ಆಗಲ್ಲ ಅದು ಇಟ್ ನೀಡ್ಸ್ ಎ ಇಂಟ್ರಾಕ್ಷನ್ ಎಜುಕೇಷನ್ ಆ ಎಜುಕೇಷನ್ ಮೂಲಕ ಬಂದ ಈ ನಾವು ಗುರುವಿನ ಮೂಲಕ ಬಂದಾಗ ಏನ್ ಬರ್ತದೆ ನಿಮಗೆ ಸತ್ಯ ತಿಳುವಳಿಕೆ ಬರ್ತದ ವಾಟ್ ಡಸ್ ಗುರು ಟೀಚ್ ಗುರು ಏನು ಹೇಳ್ಕೊಡ್ತಾರೆ ಸ್ಪಿರಿಚುವಾಲಿಟಿ ಇಸ್ ನಾಟ್ ಅಬೌಟ್ ಇನ್ಫಾರ್ಮೇಶನ್ ಆಧ್ಯಾತ್ಮಿಕತೆ ಅಂತೂ ಇನ್ಫಾರ್ಮೇಶನ್ ಅಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸೊ ನಿಮ್ಮಲ್ಲಿ ಯು ಆರ್ ವೆರಿ ಹ್ಯಾಪಿ ದಟ್ ಇನ್ ಇಂಜಿನಿಯರಿಂಗ್ ಐ ಸಬ್ಜೆಕ್ಟ್ 100 ಸಬ್ಜೆಕ್ಟ್ಸ್ ಮೆಡಿಕಲ್ ಐ ಸಬ್ಜೆಕ್ಟ್ 50 ಸಬ್ಜೆಕ್ಟ್ಸ್ ಸಬ್ಜೆಕ್ಟ್ ಕಲ್ತು 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 ನಿಮ್ಮ ತಲೆಯೆಲ್ಲ ವಿಷಯ ತುಂಬಿ ಹೋಗ್ಬಿಟ್ಟಿದೆ ಯುವರ್ ಹೆಡ್ ಇಸ್ ಫುಲ್ ಆಫ್ ಇನ್ಫಾರ್ಮೇಶನ್ ಸ್ಪಿರಿಚುವಾಲಿಟಿ ಇಸ್ ನಾಟ್ ಅಬೌಟ್ ಇನ್ಫಾರ್ಮೇಶನ್ ಆಧ್ಯಾತ್ಮಿಕದ ಇನ್ಫಾರ್ಮೇಶನ್ ಬಗ್ಗೆ ಅಲ್ಲ ಇಟ್ ಇಸ್ ನಾಟ್ ಅಬೌಟ್ ಹೌ ಮೆನಿ ಶ್ಲೋಕಾಸ್ ಯು ಕ್ಯಾನ್ ಟೆಲ್ ನೀವು ಎಷ್ಟು ಶ್ಲೋಕ ಹೇಳ್ತೀರ ನಮಗೆ ಆಧ್ಯಾತ್ಮಿಕತೆ ಅಲ್ಲ ಇಟ್ ಇಸ್ ನಾಟ್ ಅಬೌಟ್ ಹೌ ಮೆನಿ ಮಂತ್ರಾಸ್ ಯು ಕ್ಯಾನ್ ಚಾಂಟ್ ನೀವು ಎಷ್ಟು ಮಂತ್ರ ಹೇಳ್ತೀರ ಅಂದ್ರೆ ಅದಲ್ಲ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಇಸ್ ನಾಟ್ ಹೌ ಯು ಡು ಪೂಜಾ ಆಧ್ಯಾತ್ಮಿಕ ಪೂಜೆ ಮಾಡೋ ಬಗ್ಗೆ ಅಲ್ಲ ಆಧ್ಯಾತ್ಮಿಕತೆ ಸ್ಪಿರಿಚುವಾಲಿಟಿ ಇಸ್ ನಾಟ್ ಅಬೌಟ್ ಇನ್ಫಾರ್ಮೇಶನ್ ವಿಷಯ ತಿಳ್ಕೊಳ್ಳೋ ಬಗ್ಗೆ ಅಲ್ಲ ಅದು ಸ್ಪಿರಿಚುವಾಲಿಟಿ ಇಸ್ ಅಬೌಟ್ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಇನ್ನರ್ ಚೇಂಜಸ್ ಒಳಗಿನ ಬದಲಾವಣೆಗೆ ಸ್ಪಿರಿಚುವಾಲಿಟಿ ಅಂತ ಹೇಳೋದು ಇಟ್ಸ್ ಇನ್ನರ್ ಚೇಂಜಸ್ ಸೊ ಡೀಪ್ ಇನ್ ದ ಚೇಂಜ್ ಇಟ್ಸ್ ರಿಯಲಿ ಟ್ರಾನ್ಸ್ಫಾರ್ಮೇಶನ್ ಇಟ್ಸ್ ನಾಟ್ ಎಸ್ ಇನ್ಕ್ರಿಮೆಂಟಲ್ ಚೇಂಜ್ ಪ್ಯಾಚಪ್ ಅಲ್ಲ ಅದು ಸಚ್ ಎ ಡೀಪ್ ಚೇಂಜ್ ದಟ್ ಹ್ಯೂಮನ್ ಬೀಯಿಂಗ್ ಬಿಕಮ್ಸ್ ಎ ಡಿವೈನ್ ಬೀಯಿಂಗ್ ಮನುಷ್ಯ ಇದ್ದವನು ಭಗವಂತ ಆಗ್ಬಿಡ್ತಾನೆ ದಟ್ ಚೇಂಜ್ ಇಸ್ ಕಾಲ್ಡ್ ಸ್ಪಿರಿಚುವಾಲಿಟಿ ಇಫ್ ದಟ್ ಚೇಂಜ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಇನ್ ಯು ಆ ಬದಲಾವಣೆ ನಿಮ್ಮಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಇಟ್ ಮೀನ್ಸ್ ದಟ್ ಯು ಡೋಂಟ್ ಹ್ಯಾವ್ ಎ ಡಿಸೈರ್ ಫಾರ್ ದಟ್ ನಿಮ್ಗೆ ಅದು ಆಸೆ ಇಲ್ಲ ಅಂತ ಅದಾಗುತ್ತೆ ಒಂದು ದಟ್ ಡಿಸೈರ್ ಇಸ್ ಕಾಲ್ಡ್ ಮುಮುಕ್ಷತ್ವ ಡಿಸೈರ್ ಫಾರ್ ಲಿಬರೇಷನ್ ನನಗೆ ಮುಕ್ತಿ ಬೇಕು ಅನ್ನೋ ಆಸೆ ಇಲ್ಲ ಅಂತ ಅರ್ಥ ಆಗುತ್ತೆ ಮುಕ್ತಿ ಅಂದರೆ ದಿಸ್ ಮುಕ್ತಿ ಇಸ್ ನಾಟ್ ಗೋಯಿಂಗ್ ಸಮ್ಯಾರ್ ಮುಕ್ತಿ ಈಸ್ ಮೈ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಎ ಹ್ಯೂಮನ್ ಬೀಯಿಂಗ್ ಟು ಎ ಡಿವೈನ್ ಬೀಯಿಂಗ್ ನನ್ನ ಆನಂದ ಸ್ವರೂಪವನ್ನು ಕಾಣಲಿಲ್ಲ ಅಂತ ಒಂದು ನಿಮ್ಗೆ ಆಸೆ ಇರಲಿಕ್ಕಿಲ್ಲ ಅಥವಾ ನಿಮ್ಗೆ ಆಸೆ ಇರ್ಬೋದು ಬಟ್ ನಿಮ್ಗೆ ಡೈರೆಕ್ಷನ್ ಗೊತ್ತಿರಲಿಕ್ಕಿಲ್ಲ ಯು ಡೋಂಟ್ ಹ್ಯಾವ್ ಎಜುಕೇಷನ್ ಆ್ಯಂಡ್ ಇಫ್ ಯು ನೋ ಇಫ್ ಯು ಇಫ್ ಯು ಹ್ಯಾವ್ ಸಮ್ ಎಜುಕೇಷನ್ ದನ್ ಯು ಮೇ ನಾಟ್ ಹ್ಯಾವ್ ಎ ಗುರು ಮಾಸ್ಟರ್ ಆ್ಯಂಡ್ ಇಫ್ ಯು ಹ್ಯಾವ್ ಎ ಗುರು ದಟ್ ಮೇ ನಾಟ್ ಬಿ ರೈಟ್ ಗುರು ಆರ್ ಇಫ್ ಇಟ್ಸ್ ಅ ರೈಟ್ ಗುರು ಯು ಮೇ ನಾಟ್ ಹ್ಯಾವ್ ಟು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಎಫರ್ಟ್ ಬಟ್ ವೆನ್ ದಿಸ್ ರೈಟ್ ಗುರು ಇಸ್ ದೇರ್ ಆ್ಯಂಡ್ ಯು ಹ್ಯಾವ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರಾನ್ಸ್ಫಾರ್ಮೇಷನ್ ವಿಲ್ ಹ್ಯಾಪನ್ ಇಟ್ಸ್ ಬೌಂಡ್ ಟು ಹ್ಯಾಪನ್ ಆ್ಯಂಡ್ ಇಟ್ಸ್ ನಾಟ್ ಇನ್ ಇನ್ಫಾರ್ಮೇಷನ್ ಅದು ಇನ್ಫಾರ್ಮೇಷನ್ ಅಲ್ಲ ಇಟ್ಸ್ ಎ ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ ಆ್ಯಂಡ್ ದಟ್ ನಾವು ಬೇರೆ ಬೇರೆ ಹೆಸರು ಹೇಳ್ತೇವೆ ಮುಕ್ತಿ ಅಂತ ಹೇಳ್ತೇವೆ ಜ್ಞಾನ ಅಂತ ಹೇಳ್ತೇವೆ ಯು ಕಾಲ್ ಇಟ್ ವೇರಿಯಸ್ ನೇಮ್ಸ್ ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಟ್ರಾನ್ಸ್ಫಾರ್ಮೇಷನ್ ನಾಟ್ ಇನ್ಫಾರ್ಮೇಷನ್ ಇಟ್ ಹಸ್ ನಥಿಂಗ್ ಟು ಡು ವಿತ್ ಹೌ ಮೆನಿ ಭಜನ್ಸ್ ಯು ಸಿ
ಇಟ್ ಹ್ಯಾಸ್ ನಥಿಂಗ್ ಟು ಡು ವಿತ್ ಹೌ ಮನಿ ಹೌ ಮಚ್ ಇನ್ಫಾರ್ಮೇಶನ್ ಯು ಹ್ಯಾವ್. ಇಟ್ ಈಸ್ ಅಬೌಟ್ ಯು, ನೀವು ಏನಾಗಿದ್ದೀರಂತ. ಆರ್ ಯು ಹ್ಯೂಮನ್ ಬೀ ಆರ್ ಆರ್ ಯು ಡಿವೈನ್ ಬೀ? ಇಫ್ ಯು ಆರ್ ಕ್ಲಿಯರ್ ದಟ್ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ಐ ಆಮ್ ಸಚಿದಾನಂದಾತ್ಮ ಶಿವನಾಮ್ ನಾನೇ, ಐ ಆಮ್ ಪ್ಯೂರ್ ಸೆಲ್ಫ್, ಐ ಆಮ್ ಶಿವ, ಒನ್ ವಿತ್ ಶಿವ. ಇಫ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಟು ಕಮ್ ಟು ಯು, ದೆನ್ ಇಟ್ ಈಸ್ ಸ್ಪಿರಿಚುವಾಲಿಟಿ, ಅದು ಆಧ್ಯಾತ್ಮ. ಟಿಲ್ ಇಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್, ಯು ಡೋಂಟ್ ಹ್ಯಾವ್ ಐಡಿಯಾ ಅಬೌಟ್ ವಾಟ್ ಸ್ಪಿರಿಚುವಾಲಿಟಿ ಇಸ್ ಅಬೌಟ್. ಆಲ್ ಇನ್ಫಾರ್ಮೇಶನ್ ಓನ್ಲಿ. ಆ್ಯಂಡ್ ಗುರು ಈಸ್ ರಿಕ್ವೈರ್ಡ್ ಫಾರ್ ದಟ್. ಗುರು ಬೇಕು. ಯಾಕೆ ಬೇಕಂದ್ರೆ ಗುರು ಕೆನಾಟ್ ಗಿವ್ ಯು ಟ್ರೂತ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಬಟ್ ಗುರು ನಿಮಗೆ ಸತ್ಯ ಅಂದ್ಕೊಳ್ಳಿ ಸಾಧ್ಯ ಇಲ್ಲ. ಗುರು ಕೆನಾಟ್ ಗಿವ್ ಟ್ರೂತ್. ಗುರು ಕ್ಯಾನ್ ಶೋ ಯು ದ ವೇ ಟ್ರೂತ್, ಸತ್ಯದ ಕಡೆ ಹೋಗೋ ದಾರಿ ತೋರಿಸ್ಬೋದು. ಗುರು ಕ್ಯಾನ್ ಶೋ ಯು ದಿ ಫಾಲ್ಸ್ಹುಡ್ ಆಫ್ ಯು, ನಿಮ್ಮಲ್ಲಿರೋ ಇಗ್ನೋರೆನ್ಸ್ ಅಂತ ತೋರಿಸ್ಕೋಬಹುದು. ಹೀ ಕ್ಯಾನ್ ಶೋ ಯು ವಾಟ್ ಆರ್ ಇಲ್ಯೂಷನ್ಸ್ ಯು ಆರ್ ಲಿವಿಂಗ್, ಎಷ್ಟೆಷ್ಟು ಅಜ್ಞಾನದಲ್ಲಿ ಬದುಕಿದ್ರೆ ಅಂತ ತೋರಿಸ್ಕೋಬಹುದು. ಹಿಸ್ ವರ್ಡ್ಸ್ ಕ್ಯಾನ್ ಕಟ್ ಯುವರ್ ಇಗ್ನೋರೆನ್ಸ್ ಲೈಕ್ ಎ ನೈಫ್. ಮುಂಡಕ ಕಟ್ಸ್ ಇಗ್ನೋರೆನ್ಸ್, ಅಜ್ಞಾನ ಕತ್ತರಿಸಾಕ್ಬೋದು ಅವನ ಶಬ್ದಗಳು. ವೆನ್ ಇಗ್ನೋರೆನ್ಸ್ ಇಸ್ ಕಟ್, ವೆನ್ ಇಲ್ಯೂಷನ್ಸ್ ಆರ್ ಕಟ್, ವಾಟ್ ರಿಮೈನ್ಸ್ ಇಸ್ ಗಾಡ್, ಅಲ್ಲಿರೋದು ಭಗವಂತ. ಸೊ ಇನ್ ಅದರ್ ವರ್ಡ್ಸ್, ವಾಟ್ ಈಸ್ ದ್ಯಾಟ್ ಯು ಕಾಲ್ ಯು ನೌ ಈಸ್ ನಥಿಂಗ್ ಬಟ್ ಎ ಲೈ ಬಂಡಲ್ ಆಫ್ ಲೈಸ್ ಅಂಡ್ ಇಲ್ಯೂಷನ್. ಈಗ ನೀವೇನು ನಾನು ಅಂತ ಹೇಳ್ತಿದ್ದೀರಾ, ಅದು ಅಜ್ಞಾನ ಮತ್ತು ಕಲ್ಪನೆ. ಆ ಅಜ್ಞಾನ ಮತ್ತು ಕಲ್ಪನೆ ಕಿತ್ಕೊಂಡು ಹೋದಾಗ ಅಲ್ಲಿ ಉಳಿಯೋದು ಭಗವಂತ. ಇದು ಉಪನಿಷತ್ತಿನ ಮಾರ್ಗ. ದಿಸ್ ದ ಪಾತ್ ಆಫ್ ಉಪನಿಷತ್. ಓಕೆ, ವಿಲ್ ಟೇಕ್ ಸಮ್ ಮೋರ್ ಉಪನಿಷತ್ ಕ್ಲಾಸಸ್ ಇನ್ ದಿ ನೆಕ್ಸ್ಟ್ ಕಮಿಂಗ್ ಡೇಸ್. ಎನಿ ಕ್ವೆಶ್ಚನ್ಸ್? ಗಾಯತ್ರಿ, ಎನಿ ಕ್ವೆಶ್ಚನ್ಸ್? ದೆನ್ ವಿಲ್ ಡೂ ಸಮ್ ಮೆಡಿಟೇಷನ್. Chant Omkara couple of times. When you chant Omkara, you will experience the energy in the forehead or top of the head. Omkara ಹೇಳಿದಾಗ ಹಣೆಯ ಭಾಗದಲ್ಲಿ ಮತ್ತು ತಲೆಯ ಭಾಗದಲ್ಲಿ ಶಕ್ತಿಯ ಸಂಚಾಲನೆ ಆಗ್ತದೆ. ಬಿಕಮ್ ಅವೇರ್.